ಮೊನ್ನೆ ಪಾಠದಲ್ಲಿ ಏನಾಗಿತ್ತು, ಇಲ್ಲಿ ಇಲ್ಲಿಯೂ ಕೂಡ ಅಂದರೆ ಬೃಹದಾರಣ್ಯಕದಲ್ಲಿ ಹೇಗೆ ಅಜ್ಞಾನಿಗಳ ದೃಷ್ಟಿ ಮತ್ತು ಜ್ಞಾನಿಗಳ ದೃಷ್ಟಿ, ಜ್ಞಾನಿಗಳು ಏನು ತಿಳ್ಕೊಂಡಿರ್ತಾರೆ, ಅಜ್ಞಾನಿಗಳು ಹೇಗೆ ಯೋಚನೆ ಮಾಡ್ತಾರೆ, ಎತ್ರ ಹಿ ದ್ವೈತಂ ಇವ ಭವತಿ ತದ್ ಇತರ ಇತರಂ ಪಶ್ಯತಿ ಅನ್ನೋ ಇದನ್ನೆಲ್ಲ ಹೇಳಿ ಅಲ್ಲಿ ಹೇಗೆ ಹೇಳಿದೆಯೋ ಇಲ್ಲೂ ಹಾಗೇನೆ. ದೇವತಾಪ್ಯಯ ರೂಪವಾದದ್ದೇನಿದೆ ಅದು ಸಂಸಾರ ವಿಷಯವಾದಂತಹ ಫಲ, ಅದು ಅಶನಾಯಾದಿ ಹೊಟ್ಟೆ ಹಸಿವು ಬಾಯಾರಿಕೆ ಉಳ್ಳದ್ದಾಗಿರೋದ್ರಿಂದ ಅದು ಸಂಸಾರದಲ್ಲಿ ಬಿದ್ದಿರುವಂತಹ ವಿಷಯವೇ ಅಂತ ಹೇಳಿ ಅದನ್ನು ಉಪಸಂಹಾರ ಮಾಡಿ ಕೇವಲ ಸರ್ವಾತ್ಮಕನಾದ ಪರಮಾತ್ಮನೇ ನಾನು ಅಂತ ಆ ತಿಳುವಳಿಕೆ ಪ್ರಧಾನವಾದ ಜ್ಞಾನ ಪ್ರಧಾನವಾದಂತಹ ವಿಚಾರ ಹೇಳ್ತೀನಿ. ಅಂಥ ಜ್ಞಾನವೇ, ಯಾವ ಜ್ಞಾನದಿಂದ ನನ್ನ ಪರಿಚ್ಛಿನ್ನ ಬುದ್ಧಿ ಹೊರಟೇ ಹೋಗುತ್ತೋ, ಯದ್ಯಪಿ ಉಪಾಸನೆಯನ್ನು ಮಾಡ್ತಾ ಇರೋದು ಕೂಡ ಆ ತತ್ವವನ್ನು ತಿಳ್ಕೊಳ್ಳೋದಕ್ಕಾಗಿ, ಉಪಾಸನೆಯಲ್ಲಿ ನೆಲೆ ನಿಂತರೂ ಕೂಡ ಸಂಪೂರ್ಣವಾಗಿ ಹೋಗಿರಲ್ಲ, ಆಮೇಲೂ ವಿವೇಕನ ಬೇಕೇ ಬೇಕು. ಅಂದರೆ ವಿವೇಕವನ್ನು ಮಾಡಿಕೊಳ್ಳೋದಕ್ಕೆ ಮೊದಲು ಮನಸ್ಸಿನ ಶುದ್ಧತೆ ಭಾರಿ ಮುಖ್ಯ. ಆ ಉಪಾಸನೆ ಅನ್ನೋದು ಮನಸ್ಸಿನ ಶುದ್ಧತೆಗೆ ಅನುಕೂಲವಾಗುತ್ತೆ. ಮನಸ್ಸು ಈ ಲೌಕಿಕ ವಿಚಾರಗಳಿಂದ ತುಂಬಿಕೊಂಡಾಗ, ಇವತ್ತು ಬೆಳಗ್ಗೆ ಅವ್ರು ಕೇಳಿದರು ನಮ್ಮ ನವೀನ್ ಅವರು, ಏನು ಪ್ರತ್ಯಯ, ಪ್ರತ್ಯಯ ಅಂದ್ರೇನು, ಉಪಾಸನಾ ವಿಚಾರವಾದದ್ದು ಪ್ರತ್ಯಯ ಅಂದ್ರೇನು, ಲೌಕಿಕ ವಿಚಾರವಾದ್ದು ಪ್ರತ್ಯಯ ಅಂದ್ರೇನು ಅಂದರೆ, ಪ್ರತ್ಯಯ ಅಂದ್ರೇನು, ಪ್ರತಿ ಅಯತೆ ಗಚ್ಚತಿ ಇದು ಪ್ರತ್ಯಯ ಅಂತ, ಅದನ್ನು ಕುರಿತು ಟುವರ್ಡ್ಸ್ ಅಂತ, ಪ್ರತಿ ಅಂದ್ರೇನು ಟುವರ್ಡ್ಸ್ ಅಂತ, ಅದನ್ನು ಕುರಿತು ಹೋಗುತ್ತದೆ ಆದ್ದರಿಂದ ಅದಕ್ಕೆ ಪ್ರತ್ಯಯ ಅಂತ ಹೆಸರು. ಈಗ ಮನಸ್ಸಿನಲ್ಲಿ ಲೌಕಿಕ ಪರಿಚ್ಛಿನ್ನವಾದ ವಿಷಯಗಳ ಕಡೆಗೆ ಹೋದರೆ ಅದು ಲೌಕಿಕ ಪ್ರತ್ಯಯಗಳು. ಮನಸ್ಸಿನಲ್ಲಿ ಒಂದು ಚಿಂತನೆ ಎದ್ಕೊಳ್ಳುತ್ತೆ, ಆ ಚಿಂತನೆ ನನ್ನನ್ನು ಹೊರಮುಖವಾಗಿ ಪರಿಚ್ಛಿನ್ನವಾದ ನಶ್ವರವಾದ ವಸ್ತುಗಳ ಕಡೆಗೆ ಕರ್ಕೊಂಡು ಹೋಯಿತು ಬುದ್ಧಿ, ಆ ಕಡೆಗೆ ಹೋಯಿತು ಅಂದರೆ ಅದು ಲೌಕಿಕ ಪ್ರತ್ಯಯ. ಉಪಾಸನಾ ವಿಷಯವಾದ ಪ್ರತ್ಯಯ ಏನು ಅಂದರೆ, ಉಪಾಸನೆ ಅನ್ನೋದು ಶಾಸ್ತ್ರೋಕ್ತವಾದದ್ದು, ಶಾಸ್ತ್ರದಲ್ಲಿ ಹೇಳಿರುವಂತೆ ಮಾಡುವಂಥದ್ದು, ಅದು ಆ ಸರ್ವಾತ್ಮಕವಾದ ಒಂದು ದೇವತಾ ರೂಪವನ್ನು ಹೇಳುತ್ತೆ, ಅದರ ಕಡೆಗೆ ನನ್ನನ್ನು ಕರ್ಕೊಂಡು ಹೋಗುತ್ತೆ. ಆ ದೇವತೆಯೇ ನಾನು ಅನ್ನುವಂಥ ಒಂದು ಪ್ರತ್ಯಯವೇ ಎದ್ಕೋತಾ ಇರುತ್ತೆ ಮನಸ್ಸಿನಲ್ಲಿ. ಏನಂತ ಹೊಟ್ಟೆ ಹೆಸರು ಬಾಯಾರ್ ಇಲ್ಲಿ ಈಗ ಪ್ರಜಾಪತಿಯ ರೂಪವನ್ನು ಹೇಳುವಾಗ ಸಮಷ್ಟಿ ರೂಪವನ್ನು ಹೇಳ್ತಾ ಇಡೀ ಪ್ರಪಂಚವೇ ಪ್ರಜಾಪತಿಯಾಗಿದ್ದಾನೆ, ಪ್ರಜಾಪತಿಯೇ ನಾನಾಗಿದ್ದೇನೆ ಅಂತ ಉಪಾಸನೆ ಮಾಡುವಂಥವನಿಗೆ ಅದು ಕೂಡ ಒಂದು ಪ್ರತ್ಯಯವೇನೆ. ಅದು ಪ್ರತ್ಯಯ ಅಂದ್ರೇನು, ಮನಸ್ಸಿನಲ್ಲಿ ಎದ್ದುಕೊಂಡ ಒಂದು ಗುಳ್ಳೆ ಅಂತ ಇಟ್ಕೊಳ್ಳಿ, ಜ್ಞಾನ ಸಾಗರದಲ್ಲಿ ಎದ್ದುಕೊಂಡಂತಹ ಒಂದು ಗುಳ್ಳೆ. ಅದು ಆ ಶಾಸ್ತ್ರೋಕ್ತ ವಿಚಾರವನ್ನು ಅನುಸರಿಸುವಂಥವನಿಗೆ ಆ ಪ್ರತ್ಯಯ ಆ ದೇವತಾ ರೂಪದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗೋದ್ರಿಂದ ಮನಸ್ಸಿನ ಪರಿಚ್ಛಿನ್ನತೆ ಅನ್ನೋದು,
ಪರಿಚ್ಛಿನ್ನತೆ ಅಂದರೆ ಲೌಕಿಕ ವಿಷಯಗಳನ್ನು ಅಪೇಕ್ಷಿಸಿಕೊಂಡು ಹೇಳುವಾಗ ದೇವತಾ ವಿಷಯವಾದಲ್ಲಿ ಅಷ್ಟು ಪರಿಚ್ಛಿನ್ನ ಅಲ್ಲ. ಅದು ಇಡೀ ಪ್ರಪಂಚವನ್ನು ಒಟ್ಟಿಗೆ ಅನುಭವಿಸುವಂತಹ ದೇವತೆ ಅದಷ್ಟನ್ನು ನಾನು ಎಂದುಕೊಂಡಿರುವ ದೇವತೆ, ಪಂಚಭೂತಗಳನ್ನೇ ನಾನು ಅಂದ್ಕೊಂಡಿರುವ ದೇವತೆಯೇ ನಾನಾಗಿದ್ದೇನೆ ಎನ್ನುವಾಗ ಪರಿಚ್ಛಿನ್ನ ಭಾವ ಎಷ್ಟು ಕಡಿಮೆ ಆಯಿತು. ಯದ್ಯಪಿ ಅದು ಪರಿಚ್ಛಿನ್ನ ಭಾವವೇ ತತ್ವದೃಷ್ಟಿಯಿಂದ, ತತ್ವಜ್ಞಾನಿಗಳ ದೃಷ್ಟಿಯಿಂದ ಆ ರೂಪವು ಕೂಡ ಯಾವುದೋ ಒಂದು ಆನೊಂದು ದೇವತಾ ರೂಪವು ಪರಿಚ್ಛಿನ್ನವೇ, ನಾಶವಾಗುವಂಥದ್ದೇ. ಆದರೆ ಹಾಗೆ ಉಪಾಸನೆ ಮಾಡುವಂಥವನಿಗೆ ಮನಸ್ಸಿನಲ್ಲಿ ಇನ್ನೂ ಆ ದೇವತೆಯನ್ನು ಪಡ್ಕೊಂಡ್ರೆ ಸಾಕು, ಆ ದೇವತಾ ರೂಪವಾದ ಫಲವನ್ನು ಅನುಭವಿಸ್ಬೇಕು ಅನ್ನೋ ಒಂದು ಆಸೆ ಇತ್ತು ಅಂತ ಇಟ್ಕೊಳ್ಳಿ, ಅವನಿಗೇನು ತತ್ವಜ್ಞಾನ ಆಗೇ ಆಗುತ್ತೆ ಅಂತ ಹೇಳಕ್ ಬರಲ್ಲ. ಗೊತ್ತಾಯ್ತಾ? ಈಗ ಒಂದಾನೊಂದು ದೇವತೆಯನ್ನು ಉಪಾಸನೆ ಮಾಡ್ತಾ ಇದ್ದಾನೆ, ಚೆನ್ನಾಗೇ ಉಪಾಸನೆ ಮಾಡ್ತಾ ಇದ್ದಾನೆ, ಭಕ್ತಿಯಿಂದಲೇ ಮಾಡ್ತಾ ಇದ್ದಾನೆ. ಆದರೆ ಆ ದೇವತಾ ರೂಪವಾದಂತಹ ಒಂದು ಫಲವನ್ನು ನಾನು ಅನುಭವಿಸ್ಬೇಕು ಅನ್ನೋ ಆಸೆ ಇತ್ತು ಅಂತ ಇಟ್ಕೊಳ್ಳಿ, ಆ ಆಸೆಯನ್ನು ಆ ದೇವತೆಯೇ ಕಳೆಯಕ್ಕೂ ಕಳಿಬಹುದು. ಯಾವ ದೇವತೆಯನ್ನು ನಾನು ಉಪಾಸನೆ ಮಾಡ್ತಾ ಇದ್ದೀನೋ, ಪ್ರಜಾಪತಿಯನ್ನೋ ಶ್ರೀರಾಮನನ್ನೋ ಶ್ರೀಕೃಷ್ಣನನ್ನೋ, ಆ ದೇವತೆಯೇ ನನ್ನನ್ನು ಮೆಚ್ಚಿ ಅದು ಸಾಕಾಗಲ್ಲ ಕಣಪ್ಪ, ಆ ದೇವತಾ ರೂಪವಾಗಿಯೇ ನನ್ನನ್ನು ನೀನು ನೋಡಿದ್ರೆ ಅದು ನನ್ನ ಪರಿಚ್ಛಿನ್ನ ರೂಪ ಆಗುತ್ತೆ, ಅದು ಮಾಯಾ ರೂಪ ಆಗುತ್ತೆ, ನಾನು ಅಪರಿಚ್ಛಿನ್ನ ರೂಪನೂ ಅಪರಿಚ್ಛಿನ್ನ ರೂಪನಾದ ಪರಮಾತ್ಮನೇ ಆಗಿದ್ದೀನಿ ತಿಳಿಸ್ಕೊಟ್ಬಿಡುತ್ತೆ. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಒಬ್ಬೊಬ್ಬರು ಬೇರೆ ಬೇರೆ ರೀತಿಯಲ್ಲಿ ಉಪಾಸನೆ ಮಾಡಿದರು. ನಮ್ಮ ಅರ್ಜುನ ನನ್ನ ಸ್ನೇಹಿತ ಅಂತ ಉಪಾಸನೆ ಮಾಡಿದ, ಗೋಪಿಯರು ಇವನು ನಮಗೆ ದಂಡನ ಹಾಕಬೇಕು ಅನ್ನೋ ರೀತಿಯಲ್ಲೇ ಉಪಾಸನೆ ಮಾಡಿದರು. ಅಲ್ಲಿ ಭಾಗವತದಲ್ಲಿ ಬರುತ್ತೆ ಅವರ ಅಂಥ ಲೌಕಿಕವಾಗಿ ಅದೊಂದು ಕೆಟ್ಟ ಭಾವನೆ ಅಂತ ತಾನೇ ಇರೋದು, ಹಾಗೆ ಮಾಡಿದರೂ ಕೂಡ ಅವ್ರು ಹೇಗೆ ಉದ್ಧಾರವಾದರು ಅಂತ ಒಂದು ಪ್ರಶ್ನೆ ತಗೊಂಡು ಅವ್ರು ಉಪಾಸನೆ ಮಾಡಿದ್ದು ಯಾರನ್ನ? ಈಗ ಪ್ರಜಾಪತಿಯ ರೂಪವನ್ನು ಉಪಾಸನೆ ಮಾಡುವಂಥ ನನಗೆ ಯದ್ಯಪಿ ನನ್ನ ಮನಸ್ಸಿನಲ್ಲಿ ನನಗೆ ಅದೊಂದು ಫಲವನ್ನು ನಾನು ಬ್ರಹ್ಮಲೋಕಕ್ಕೆ ಹೋಗಿ ಅನುಭವಿಸ್ಬೇಕು ಅಂತಲೇ ಇದೇ ತಿಳ್ಕೊಳ್ಳಿ, ಹಾಗೆ ಭಾವನೆ ಇದ್ದರೂ ಕೂಡ ಆ ನಾನು ಉಪಾಸನೆ ಮಾಡುತ್ತಿರುವ ದೇವತೆಗೆ ಅದು ಅಪಚಾರವಾಗುತ್ತೆ. ಅದಕ್ಕೆ ಗೊತ್ತು, ಅಯ್ಯೋ ಇವನನ್ನು ಪರಿಚ್ಛಿನ್ನವಾಗಿ ನೋಡ್ತಾ ಇದ್ದಾನೆ, ಯಾಕೆ ಅವನು ತತ್ವವನ್ನು ತಿಳ್ಕೊಂಬಿಟ್ಟಿದ್ದಾನೆ. ಆ ದೇವತೆ ಆ ಚತುರ್ಮುಖ ಬ್ರಹ್ಮ ಅಂತಾರೋ ಹೇಳಿ, ಶ್ರೀರಾಮನಾರೋ ಹೇಳಿ, ಶ್ರೀಕೃಷ್ಣನಾದರೂ ಹೇಳಿ, ಅವನು ಆ ತತ್ವವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದ್ರಿಂದ ನಾನು ಅವನನ್ನು ಈ ಒಂದು ರೂಪವಾಗಿ ಒಂದು ದೇವತಾ ರೂಪವಾಗಿ ಉಪಾಸನೆ ಮಾಡಿದರೂ ಅವನಿಗೆ ಆ ತತ್ವ ತಿಳ್ಕೊಡೋಕೆ ಸಾಮರ್ಥ್ಯ ಇದೆ. ಈಗ ಲೋಕದಲ್ಲಿ ಜ್ಞಾನಿಗಳು ಇರ್ತಾರೆ, ಆ ಜ್ಞಾನಿಗಳನ್ನು ಅನೇಕ ಜನ ಅನೇಕ ರೀತಿಯಲ್ಲಿ ಹೋಗಿ ಸೇವಿಸ್ತಾ ಇರ್ತಾರೆ. ಆದರೆ ಅವ್ರ ಜನರಿಗೆ ಏನು ಉಪದೇಶ ಮಾಡ್ತಾರೆ? ಒಳ್ಳೆಯದು, ಬಂದಿದ್ದೀರಿ, ನನ್ನ ಸೇವೆನೂ ಮಾಡ್ತಾ ಇದ್ದೀರಿ, ಆದರೆ ಇದಿಷ್ಟೇ ಹೆಚ್ಚು ಅಂತ ಮಾತ್ರ ತಿಳ್ಕೊಬೇಡಿ. ನೀವು ಅದರಲ್ಲಿ ಮಕ್ಕಳನ್ನು ಕೇಳ್ಕೊತಿರೋ, ಇನ್ನೊಂದು ಕೇಳ್ಕೊತಿರೋ, ಯಾವುದೋ ಫಲಗಳನ್ನು ಕೇಳ್ಕೊತಾರೆ. ಬೇಕಾದಷ್ಟು ಜನ ಜ್ಞಾನಿಗಳ ಹತ್ರ ಸೇವೆ ಮಾಡಿ, ಚೆನ್ನಾಗೇ ಸೇವೆ ಮಾಡಿ, ನಮ್ಮ ಮನೆ ಇದೆಲ್ಲ ಚೆನ್ನಾಗಿರಲಿ ಅಂತ ಕೇಳ್ಕೊತಾರೆ. ಆದರೆ ಅವರಿಗೆ ಇವರ ಭಕ್ತಿ, ಇವರು ನಿಜವಾಗ್ಲೂ ಶ್ರದ್ಧಾವಂತರು, ಇವರು ಚೆನ್ನಾಗೇ ಸೇವೆ ಮಾಡಿದ್ದಾರೆ ಅಂತ ಅವ್ರಿಗೆ ಅನಿಸಿದರೆ ಅವ್ರೇನು ಹೇಳ್ತಾರೆ? ನೀನು ಕೇಳ್ಕೊಂಡಿದ್ದಾಗತ್ತೆ ಕಣಪ್ಪ, ಆದರೆ ಅದು ಅಷ್ಟೇ ಸತ್ಯ ಅಲ್ಲ ಅಂತ ಸತ್ಯ ವಿಷಯವನ್ನು ತಿಳಿಸ್ಕೊಡ್ತಾರೆ. ಎಷ್ಟೋ ಜನ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಆ ಚತುರ್ಮುಖ ಬ್ರಹ್ಮ, ಹಿರಣ್ಯಗರ್ಭ, ಪ್ರಾಣ ಅಂತ ನಾವೇನು ಹೇಳ್ತಾ ಇದ್ದೀವಿ, ಆ ದೇವತೆಯನ್ನು ಉಪಾಸನೆ ಮಾಡುವಂಥವನು ಕೂಡ ಯದ್ಯಪಿ ಅವನ ಐಶ್ವರ್ಯಾದಿಗಳಲ್ಲಿ ಆಸಕ್ತಿ ಇರೋನು ಅಂತಲೇ ಇಟ್ಕೊಳ್ಳೋಣ. ಐಶ್ವರ್ಯಾದಿಗಳು ಅಂದರೆ ಆ ಸಂಪತ್ತು, ಆ ಬ್ರಹ್ಮಲೋಕದ ವೈಭವ, ಅದರ ಶಕ್ತಿ ಸಾಮರ್ಥ್ಯ, ಎಲ್ಲದರಲ್ಲೂ ಆಸಕ್ತಿ ಇತ್ತು ಅಂತಲೇ ಇಟ್ಕೊಳ್ಳೋಣ. ಅಲ್ಲಿ ಆಸಕ್ತಿ ಹಾಗೇ ಉಳ್ಕೊಂಡ್ರೆ ವಾಪಸ್ ಬಂದ್ಬಿಡ್ತಾನು. ಅದನ್ನೇ ಆಚಾರ್ಯರು ಸೂತ್ರ ಭಾಷೆಯಲ್ಲಿ ಬರೆದಿದ್ದಾರೆ. ಆ ಐಶ್ವರ್ಯಾದಿ ಭೋಗಗಳಲ್ಲಿ ಯಾವುದೋ ಚತುರ್ಮುಖನ ಬ್ರಹ್ಮಲೋಕದ ಐಶ್ವರ್ಯದಲ್ಲಿ, ಸಂಪತ್ತಿನಲ್ಲಿ, ಆ ಈಶ್ವರೀ ಭಾವದಲ್ಲಿ, ಕೇಳಿದ್ದೆಲ್ಲ ಸಿಗೋವಂಥ ಆ ಇದರಲ್ಲಿ ಅದರಲ್ಲೇ ಮುಳುಗಿಬಿಟ್ರೆ ಎಷ್ಟು ಚೆನ್ನಾಗಿದೆ ಅಂತ ಅವನು ವಾಪಸ್ ಬರ್ತಾನೆ, ಮತ್ತೆ ಹುಟ್ಟುತ್ತಾನೆ. ಆದರೆ ಆಸೆ ಇದೆ, ಅದು ಆ ದೇವತಾ ಅನುಗ್ರಹದಿಂದಲೋ ಅಥವಾ ನನ್ನ ಮನಸ್ಸಿಗೇನೆ ಸ್ವಲ್ಪ ದಿನ ಆ ಆಸೆ ಇಟ್ಕೊಂಡು ಮಾಡಿದಂಥ ನನಗೇನೆ, ಛೇ ನಾನು ಯಾಕೆ ಆಸೆ ಇಟ್ಕೊಂಡು ಮಾಡ್ತಾ ಇದ್ದೀನಿ, ನಾನು ಇಲ್ಲಿ ಕೂತ್ಕೊಳ್ಳೋದು, ನನಗೆ ಇದೊಂದೇ ಬೇಕಿಲ್ವಲ್ಲ, ನನಗೆ ಇದಕ್ಕಿಂತ ಹೆಚ್ಚಿನದಾದದ್ದು ಬೇಕಲ್ಲ, ನಾನು ಯಾಕೆ ಆಸೆ ಇಟ್ಕೊಂಡು ಮಾಡ್ತಾ ಇದ್ದೀನಿ ಅಂತ ಅವನಿಗೆ ಬಂತು ಅಂತ ಇಟ್ಕೊಳ್ಳಿ, ಅವನು ಉದ್ಧಾರ ಆಗ್ತಾನೆ. ಅಲ್ಲಿ ಚಿತ್ತಶುದ್ಧಿ ಪ್ರಧಾನವಾಗಿ ಉಪಾಸನೆ ಮಾಡಿದರೆ ತತ್ವಜ್ಞಾನ ಪ್ರಾಪ್ತಿ. ಚಿತ್ತಶುದ್ಧಿಗಲ್ದೇ
ಕೇವಲ ಆ ಫಲವನ್ನು ಅನುಭವಿಸ್ಬೇಕು ಅಂತಲೇ ಮಾಡಿದರೆ ಫಲ ಸಿಗತ್ತೆ. ಒಟ್ಟಿನಲ್ಲಿ ಪ್ರತ್ಯಯದ ಸ್ವಭಾವ ಏನು ಅಂದರೆ ಅದು ನನ್ನನ್ನು ಆ ಕಡೆ ಕರ್ಕೊಂಡೋಗುತ್ತೆ. ಆ ದೇವತಾಯನ್ನು ಎಷ್ಟು ವಿವರಿಸಿದೆಯೋ ಶಾಸ್ತ್ರ ಅಂಥ ಒಂದು ರೂಪವನ್ನು ಮನಸ್ಸಿಗೆ ಮತ್ತೆ 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 ತಂದ್ಕೊಳ್ತಾ ನನ್ನ ಈಗಿರುವ ಪರಿಚ್ಛಿನ್ನ ಭಾವ ಹೋಗುತ್ತೆ. ನಾವು ಆ ದೇವತಾ ದೃಷ್ಟಿಯಲ್ಲಿ ಎಷ್ಟು ಪರಿಚ್ಛಿನ್ನ, ತತ್ವಜ್ಞಾನದ ದೃಷ್ಟಿಯಲ್ಲಿ ಅದು ಪರಿಚ್ಛಿನ್ನವೇ ಇರಬಹುದು, ಪರಿಚ್ಛಿನ್ನ ಅಲ್ಲ ಅಂತ ಹೇಳ್ತಾ ಇಲ್ಲ, ಅದನ್ನೇ ಅವ್ರು ಹೇಳ್ತಾ ಇರೋದು ಆಚಾರ್ಯರು. ಅದು ಕೂಡ ಒಂದಾನೊಂದು ದೇವತಾ ರೂಪವನ್ನು ಹೊಂದೋದು ಕೂಡ ಅದು ಹೊಟ್ಟೆಸುವ ಬಾಯಾರಿಕೆಗಳು ಉಳ್ಳೋದು ಅಂತ ಹೇಳ್ತಾ ಇರೋದ್ರಿಂದ ಸಂಸಾರ ವಿಷಯವೇ ಅದು, ಪರಿಚ್ಛಿನ್ನ ರೂಪವೇ. ಯಾವ ದೃಷ್ಟಿಯಿಂದ ಪರಿಚ್ಛಿನ್ನ ಅದೋ ನಮ್ಮ ದೃಷ್ಟಿ ಇಲ್ಲ. ನಮ್ಮ ಈಗಿರುವ ಭಾವಕ್ಕೆ ಕೋಟಿ 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 ಪಟ್ಟು ದೊಡ್ಡದವರು ಎಲ್ಲದರಲ್ಲೂ, ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಎಲ್ಲದರಲ್ಲೂ ಅಷ್ಟು ಮೇಲ್ಮಟ್ಟ. ಹಾಗಿರುವಾಗ ಅಂಥ ರೂಪವನ್ನು ಪಡ್ಕೊಂಡವನಿಗೆ ತತ್ವಜ್ಞಾನಕ್ಕೆ ಅನುಕೂಲ ಜಾಸ್ತಿ ಹಾಗೆ ಆಗತ್ತೆ. ಆಗೋಲ್ಲ ಅನ್ನೋದು ಇದೆ, ಅದು ಒಪ್ಕೋತೀವಿ. ಶಾಸ್ತ್ರದಲ್ಲಿ ಎರಡನ್ನೂ ಹೇಳ್ಬಿಟ್ಟಿದೆ. ಅದು ಯಾವ ದೃಷ್ಟಿಯಲ್ಲಿ ಆಗಲ್ಲ ಅಂದರೆ ಅವನಿಗೆ ಆ ವೈಭೋಗದಲ್ಲಿ ಆಸಕ್ತಿ ಇತ್ತು, ಆ ಭೋಗಗಳಲ್ಲಿ ಮುಳುಗದ ಅವನು ಅಂದರೆ ವಾಪಸ್ ಬರಬೇಕಾಗತ್ತೆ. ಇದಕ್ಕೆ ಯಾರು ಇಲ್ಲಿ ಇನ್ನೊಬ್ಬರು ಹೇಳಬೇಕಾಗಿಲ್ಲ ಅವನಿಗೇನಾಗತ್ತೆ ಅಂತ. ಅವನು ಯಾವುದರಲ್ಲಿ ಆಸಕ್ತನಾಗಿದ್ದಾನೆ ಅನ್ನೋದನ್ನು ಇಟ್ಕೊಂಡು ಆ ಕರ್ಮವೇ ಅದನ್ನು ತೀರ್ಮಾನ ಮಾಡಿಬಿಡುತ್ತೆ ಅಲ್ವಾ. ಆದರೆ ಇಲ್ಲಿ ಕೇವಲ ತತ್ವ ವಿಚಾರವನ್ನಷ್ಟೇ ಹೇಳಬೇಕು, ಕೇವಲ ಬ್ರಹ್ಮಜ್ಞಾನವೇ ಮೋಕ್ಷಕ್ಕೆ ಸಾಧನ, ಆ ವಿವೇಕವೇ ಪ್ರಧಾನ ಅನ್ನೋ ದೃಷ್ಟಿಯಲ್ಲಿ ಆ ದೇವತಾ ರೂಪವನ್ನು ಹೊಂದೋದು ಅನ್ನೋದು ಅದು ಕೂಡ ಸಂಸಾರ ವಿಷಯವೇ ಅಂತ ಹೇಳಿ ಉಪಸಂಹಾರ ಮಾಡಿ ಕೇವಲ ವಸ್ತುಸ್ವರೂಪವನ್ನು ತಿಳಿಸುವಂತಹ ಜ್ಞಾನವನ್ನು ಹೇಳ್ತೀನಿ, ಅದು ಅಮೃತತ್ವಕ್ಕೆ ಕಾರಣವಾಗತ್ತೆ ಅಂತ ಹೇಳ್ತಾ ಇದೆ. ಉಪಾಸನಾ ವಿಚಾರದಲ್ಲಿ ತುಂಬ ಮಾಡೋದಿದೆ. ಈಗ ನನಗೆ ಯಾವ ಯಾವ ವಿಚಾರ ಬಂತು ಉಪಾಸನಾ ವಿಚಾರದಲ್ಲಿ ಅಷ್ಟೇ ವಿಚಾರ ಅಂತೇನು ಹೇಳಕ್ಕೆ ಬರಲ್ಲ. ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ರೀತಿಯಲ್ಲಿರೋದ್ರಿಂದ ಉಪಾಸನಾ ವಿಚಾರ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಹೊಳಿಬಹುದು. ಆದರೆ ಮುಖ್ಯವಾಗಿ ನನಗನ್ಸೋದು ಅಂದರೆ ಮಹಾತ್ಮರುಗಳು ಹೇಳಿರೋದೇನೆ, ಯಾವುದನ್ನು ಉಪಾಸನೆ ಅಂತ ಹೇಳಬಹುದು ಅಂದರೆ ಯಾವ ಭಾವನೆ ನನ್ನಲ್ಲಿ ನಿಸ್ವಾರ್ಥ ಬುದ್ಧಿಯನ್ನು ಹೆಚ್ಚು ಮಾಡ್ತಾ ಹೋಗುತ್ತೋ, ನನ್ನ ಅಹಮ್ಮನ್ನು ಕಡಿಮೆ ಮಾಡ್ತಾ ಹೋಗುತ್ತೋ. ನಿಸ್ವಾರ್ಥತೆ ಬೆಳಿಬೇಕು, ಸ್ವಾರ್ಥ ಬುದ್ಧಿ ಕಡಿಮೆ ಆಗಬೇಕು, ಅಹಮ್ಮನದು ಕಡಿಮೆ ಆಗಬೇಕು. ಈ ದೇವತಾ ರೂಪದಲ್ಲಿ ಅಹಮ್ಮನ ಇಷ್ಟು ಪರಿಚ್ಛಿನ್ನ ಅಹಮ್ಮಲ್ಲ, ಅದು ಅಹಮ್ಮೆ. ಆದರೆ ಆ ಅಹಮ್ಮ ಅನ್ನೋದು ಸಮಷ್ಟಿ ರೂಪವಾಗಿ ಬರೋದರಿಂದ ಅಲ್ಲಿ ನನ್ನನ್ನು ತತ್ವಕ್ಕೆ ಹೊತ್ಸೋದಕ್ಕೆ, ತತ್ವದಲ್ಲಿ ನೆಲೆ ನಿಲ್ಲಿಸೋದಕ್ಕೆ ಅನುಕೂಲ ಆಗುತ್ತೆ. ಆಚಾರ್ಯರು ಅದನ್ನು ಕಠೋಪನಿಷತ್ತಲ್ಲಿ ಬರೆಯುವಾಗ ಬ್ರಹ್ಮಲೋಕದಲ್ಲಿರುವ ಬುದ್ಧಿ ಅತ್ಯಂತ ಶುದ್ಧಿ ಬುದ್ಧಿಯಾದ್ದರಿಂದ ಅಲ್ಲಿ ಆತ್ಮಾನಾತ್ಮ ವಿವೇಕ ಅನ್ನೋದು ಕತ್ತಲೇ ಬೆಳಕು ಎಷ್ಟು ಸ್ಪಷ್ಟವಾಗಿ ಕಾಣುತ್ತೋ, ನಮ್ಮ ನೆರಳು ನಮಗೆಷ್ಟು ಸ್ಪಷ್ಟವಾಗಿ ಕಾಣುತ್ತೋ ಹಾ ವಿವೇಕ ಉಂಟಾಗತ್ತೆ ಅಂತ ಹೇಳಿದ್ದಾರೆ. ಅದು ಅಹಮ್ಮೆ, ಅಲ್ಲೂ ವಿವೇಕ ಉಂಟಾಗತ್ತೆ ಅಂತ ಹೇಳಿದ್ರಿಂದ, ಅಲ್ಲಿ ಹೋದ್ಮೇಲೆ ಜ್ಞಾನ ಆಗತ್ತೆ ಅಂತ ಹೇಳಿದ್ರಿಂದ ಅಲ್ಲೇ ಉಪಾಸನೆಯೇನು ಜ್ಞಾನ ಅಲ್ಲ. ಆದರೆ ಉಪಾಸನೆ ಅನ್ನೋದು ಚಿತ್ತಶುದ್ಧಿಗೋಸ್ಕರ ಮಾಡಿದಾಗ ಜ್ಞಾನ ತುಂಬ ಹೆಲ್ಪ್ ಆಗುತ್ತೆ. ಮಾಡಬೇಕು ನಾವು, ನಮ್ಮ ಮನಸ್ಸಿನ ಕೊಳೆಯನ್ನು ತೆಕ್ಕೊಳ್ಳೋಕ್ಕೆ ಉಪಾಸನೆ ಕರ್ಮಗಳು ತುಂಬ ಮುಖ್ಯ. ಉಪಾಸನೆ ಕರ್ಮವನ್ನು ಕಡೆಗಣಿಸೋರಿಗೆ ಜ್ಞಾನ ಯಾವತ್ತೂ ಆಗಲ್ಲ. ಆತ್ಮಜ್ಞಾನಕ್ಕೋಸ್ಕರವಾಗಿ ತುಂಬ ಜನ ಇವತ್ತಿದ್ದಾರೆ, ಅಯ್ಯೋ ಕೇವಲ ಶಾಸ್ತ್ರ ಇದು ತತ್ವ ವಿಚಾರ ಕೇಳಿದ್ರೆ ಸಾಕಲ್ಲಪ್ಪ, ಯಾಕೆ ನಮಗಿದು ಬೇಕು ಅಂತ. ನೀನು ತತ್ವ ವಿಚಾರ ಕೇಳು, ತತ್ವ ವಿಚಾರದಲ್ಲಿ ಆಸಕ್ತಿ ಇಟ್ಕೊಳ್ಳೋಣ, ತತ್ವ ವಿಚಾರವೇ ಬೇಕು ಅಂತ ಅದರ ಕಡೆಗೆ ಮುಖ ಮಾಡೋಣ. ಅಲ್ಲಿ ಶ್ರವಣ ಮನನ ನಿಧಿಧ್ಯಾಸಗಳನ್ನೇ ಮಾಡೋಣ. ಶ್ರವಣ ಮನನ ನಿಧಿಧ್ಯಾಸನಗಳು ನಮಗೆ ಹತ್ತಾ ಇದೆ ಅಂದರೆ ನಾವು ಯಾವುದೋ ಜನ್ಮದಲ್ಲಿ ಕರ್ಮೋಪಾಸನೆ ಮಾಡೇ ಬಂದಿದ್ದೀವಿ ಅಂತಲೇ ಅರ್ಥವೇ ಹೊರತು ನಾವು ಮಾಡ್ದೇನೆ ನೇರವಾಗಿ ಬಂದಿದ್ದೀವಿ ಅನ್ನೋದಾಗಲ್ಲ. ಅದನ್ನು ಯಾವ ಮಹಾತ್ಮರು ಇದುವರೆಗೂ ಒಪ್ಪಿಲ್ಲ. ಯಾರಾದರೂ ಮಹಾತ್ಮರಿಗೆ ನೇರಾಗಿ ತತ್ವ ವಿಚಾರವೇ ಇಷ್ಟವಾಯಿತು ಹಾಗೆ ನೆಲೆ ನಿಂತ್ಕೊಂಡ್ರು ಅಂದರೆ ಅವರನ್ನು ನೀವು ಕೇಳಿದರೆ ಯಾವುದೋ ಜನ್ಮದಲ್ಲಿ ನಡೆದಿದೆ ಅಂತಲೇ ಹೇಳ್ತಾರೆ ಹೊರತು ನಾನೊಬ್ಬನೇ ಏನು ಉಪಾಸನೆನೂ ಮಾಡಲಿಲ್ಲ ಕರ್ಮವನ್ನು ಮಾಡಲಿಲ್ಲ ನೇರ ಜ್ಞಾನಕ್ಕೆ ಬಂದೆ ಅನ್ನೋ ಅಹಂ ತೋರಿಸಿದ್ರೆ ಅವರನ್ನೇನು ಜ್ಞಾನಿಗಳು ಅಂತ ಒಪ್ಕೊಳ್ಳೋಕ್ಕಾಗಲ್ಲ. ಅವರು ತತ್ವ ವಿಚಾರ ತುಂಬ ಬೆಲೆ ಕೊಟ್ಟರೂ ಕೂಡ ಅವರು ಕರ್ಮೋಪಾಸನೆಗಳನ್ನು ಕಡೆಗಣಿಸಲ್ಲ. ಕರ್ಮೋಪಾಸನೆಗಳನ್ನು ಅನ್ನೋದು ಮೆಟ್ಲು, ಯಾರೋ ಒಬ್ಬ ಆರ್ಸಿಸಿಲಿದ್ದಾನೆ ಅಂತ ಹೇಳಿ ಅವನು ಮೆಟ್ಲನ್ನು ಕಡೆಗಣಿಸಿದ್ರೆ ಹೇಗಾಗುತ್ತೋ ಹಾಗಾಗ್ಬಿಡುತ್ತೆ. ಅದರಿಂದ ನಮ್ಮ ಮನಸ್ಸಿನ ಮಟ್ಟವನ್ನು ನಾವೇ ನೋಡ್ಕೋಬೇಕು. ಅದಕ್ಕೆ ಹೇಳಿದ್ದು ಈ ಉಪಾಸನಾ ವಿಚಾರದಲ್ಲಿ ಈಗ ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ರೀತಿಯ ಚಿಂತನೆಗಳು ಬಂದರೆ ಅದು
ನಮ್ಮ ಸ್ವಾರ್ಥತೆಯನ್ನು ಕಡಿಮೆ ಮಾಡೋದಕ್ಕೆ, ಅಹಮ್ಮನ್ನು ಕಡಿಮೆ ಮಾಡೋದಕ್ಕೆ, ನಮ್ಮ ಈಗಿರುವ ಪರಿಚ್ಛಿನ್ನ ಬುದ್ಧಿಯನ್ನು ತೊಲಗಿಸಿ ನಮ್ಮ ಚಿತ್ತವನ್ನು ಆ ಆತ್ಮನ ಕಡೆಗೆ ತಳ್ಳೋದಕ್ಕೆ, ಆತ್ಮಸ್ವರೂಪದಲ್ಲಿ ನೆಲೆ ನಿಲ್ಲಿಸೋಕ್ಕೆ ಅನುಕೂಲವಾಗುವಂತಹ ಚಿಂತನೆಗಳು ಬೇರೆ ಬೇರೆ ರೀತಿ ಬಂದರೂ ಮಾಡ್ಕೋಬೇಕದನ್ನ. ನೀವು ಒಬ್ಬರೇ ಎಲ್ಲದನ್ನೂ ಹೇಳೋಕ್ಕಾಗಲ್ಲ, ಅದು ನಡೀದೇ ಇರೋದು. ಯಾಕೆ ಎಲ್ಲ ಕಾಲದ ಎಲ್ಲ ಜನರ ಎಲ್ಲ ರೀತಿಯ ಮನಸ್ಥಿತಿಗಳನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಆಗಲ್ಲ. ಅದರಿಂದ ಅವರವರು ಅವ್ರದ್ದನ್ನು ನೋಡಿಕೊಂಡು, ಹೌದು ನಾನು ಹೀಗೆ ಚಿಂತನೆ ಮಾಡಿದರೆ ನನಗೆ ಮನಸ್ಸು ಪರಿಶುದ್ಧವಾಗುತ್ತೆ. ಮನಸ್ಸಿನ ಪರಿಶುದ್ಧತೆ ಹಾಗೆ ನಮ್ಮ ಶಾಸ್ತ್ರದಲ್ಲಿ ಅಥವಾ ಬ್ರಹ್ಮಚೇತನ್ ಮಹಾರಾಜ್ ಹೇಳಿದ್ದಾರೆ, ನನ್ನ ಮನಸ್ಸು ಪರಿಶುದ್ಧವಾಗಿದೆ ಅನ್ನೋದು ಸ್ವಾಮಿಗಳು ಬರೆದಿದ್ದಾರೆ. ನನಗೆ ವೇದಾಂತ ವಿಚಾರ ತುಂಬ ಇಷ್ಟವಾಗ್ತಾ ಇದೆ ಅಂದರೆ, ಭಗವದ್ ವಿಚಾರ ಇಷ್ಟವಾಗ್ತಾ ಇದೆ ಅಂದರೆ, ಮತ್ತೆ 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 ನಾನು ಇದನ್ನು ಕೇಳಬೇಕು, ಇದರಲ್ಲೇ ನೆಲೆ ನಿಂತ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಅಂದರೆ, ಇದನ್ನಿಟ್ಕೊಂಡು ಲೌಕಿಕದ ವ್ಯವಹಾರದಲ್ಲಿ ನನಗೆ ಅಷ್ಟೊಂದು ಅಸಮಾಧಾನ ಆಗ್ತಾ ಇಲ್ಲ, ಸಮಾಧಾನ ತುಂಬ ಉಳ್ಕೋತಾ ಇದೆ ಅಂದರೆ, ನಿತ್ಯ ಸಮಾಧಾನವೇ ಚಿತ್ತಶುದ್ಧಿಯ ಲಕ್ಷಣ ಅಂತ ನಮ್ಮ ಮಹಾರಾಜರು ಹೇಳಿರೋರು, ಗೋದಾವಳಿ ಮಹಾರಾಜರು. ಅದನ್ನಿಟ್ಕೊಂಡು ನೋಡ್ಬೇಕೀಗ. ಹಾಗೆ ನಮಗೆ ಅದಕ್ಕೆ ಅನ್ನಿಸ್ತಾ ಇದೆ ಅಂದರೆ, ಚಿತ್ತ ಭಗವದ್ ಅನುಗ್ರಹದಿಂದ ಶುದ್ಧವಾಗ್ತಾ ಇದೆ. ಹಾಗೆ ನಾನು ಈ ಜನ್ಮದಲ್ಲಿ ಯಾವ ಕರ್ಮವನ್ನು ಮಾಡೇ ಇಲ್ವಲ್ಲ ಅಷ್ಟೊಂದು ಅಂದರೆ, ಯಾವುದೋ ಜನ್ಮದಲ್ಲಿ ಮಾಡಿದೀಯಾ ಅಂತ ಅರ್ಥ. ಒಟ್ಟಿನಲ್ಲಿ ಈ ಮಟ್ಟಕ್ಕೆ ಬರೋದಕ್ಕೆ ಈ ತತ್ವ ವಿಚಾರವೇ ಇಷ್ಟವಾಗತ್ತೆ, ಅರ್ಥವಾಗತ್ತೆ, ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಕುರಿತು ಚಿಂತನೆ ಮಾಡೋಕ್ಕಾಗ್ತಾ ಇದೆ, ಆಮೇಲೆ ಧ್ಯಾನದಲ್ಲಿ ನೆಲೆ ನಿಂತ್ಕೊಳಕ್ಕಾಗ್ತಾ ಇದೆ. ಆ ಸ್ವಸ್ವರೂಪದ ಚಿಂತನೆಯಲ್ಲಿ ಅಲುಗಾಡದೆ ನೆಲೆ ನಿಂತ್ಕೋಬೇಕಲ್ಲ. ಅದನ್ನೇನು ಒಂದು ಟೈಮಲ್ಲಿ ಯಾವುದೋ ಗಂಟೆ ಒಂದು ಗಂಟೆ ಕೂತ್ಕೊಂಡು ಮಾಡಿದೆ ಅನ್ನೋದಲ್ಲ, ಕೂತಾಗ ನಿಂತಾಗ ಮಲಗದಾಗ ತತ್ವ ವಿಚಾರವನ್ನು ಬಿಟ್ಟು ಬೇರೆ ಏನು ಚಿಂತನೆಯೂ ಬರಬಾರ್ದು. ಹೇಗೆ ಹೇಗೆ ನೋಡಿದ್ರು ಈ ಪ್ರಪಂಚ ಅನ್ನೋದು ಇದು ಹೇಗೆ ಸತ್ಯವಾಗಿ ತೋರ್ತಾ ಇದೆ, ಸತ್ಯವಾಗಿ ತೋರೋ ಕಾರಣವೇ ಇಲ್ವಲ್ಲ ಅನ್ನಿಸ್ತಾ ಇರಬೇಕು. ಆ ರೀತಿಯಾದ ಚಿಂತನೆಗಳೇ ಹತ್ಕೋಬೇಕು. ಹಾಗೆ ಹತ್ಕೋತಾ ಇದೆ ಅಂದರೆ ಅದು ಭಗವದ್ ಅನುಗ್ರಹ ಅಂತ. ಇನ್ನೂ ಬೇರೆ ಬೇರೆ ಚಿಂತನೆಗಳನ್ನು ಹಾಕ್ಕೋಬೋದು ಇದಕ್ಕೆ. ಋಣ ಋಣ ಪ್ರತಿಬಂಧಶ್ಚ ವಿದುಷ ಏವ ಮನುಷ್ಯ ಪಿತೃ ದೇವಲೋಕ ಪ್ರಾಪ್ತಿ ಪ್ರತಿ ನ ವಿದುಷ. ಅಲ್ಲಿ ಅವನು ಋಣತ್ರಯ ಶ್ರುತಯಶ್ಚ ಅಂತ ಹೇಳಿದ್ದ. ಮೂರು ಋಣಗಳನ್ನ ಸಹಜವಾಗಿ ಮೂರು ಋಣಗಳು ಹುಟ್ಟಿದ ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ ಅಂತ ಇರೋದ್ರಿಂದ ಕರ್ಮವನ್ನ ಬಿಡೋಕ್ ಬರಲ್ಲ, ಕರ್ಮಜ್ಞಾನ ಸಮುಚ್ಚಯವೇ ಶ್ರುತಿ ವಿಹಿತ ಅಂತ ಹೇಳಿದ್ದ ಏಳನೇ ಭಾಷ್ಯಭಾಗದಲ್ಲಿ. ತಮ್ಮ ಯಜ್ಞ ಪಾತ್ರೈರ್ದಹಂತಿ ಇತಿ ಚ ಋಣತ್ರಯ ಶ್ರುತಯಶ್ಚ ಅಂತ. ಋಣತ್ರಯ ಶ್ರುತಿ ಅಂದರೆ ಜಾಯಮಾನೋ ವೈ ಬ್ರಾಹ್ಮಣಸ್ತ್ರಿಭಿರ್ಣವ ಜಾಯತೆ ಅಂತ ನಾನು ಹೇಳಿದ್ದೆ ಅವತ್ತು. ಬ್ರಹ್ಮಚರ್ಯೇನ ಬ್ರಹ್ಮಚರ್ಯೇನ ಋಷಿಭ್ಯ ಯಜ್ಞೇನ ದೇವೇಭ್ಯ ಪ್ರಜಯ ಪಿತೃಭ್ಯ ಅಂತ. ಹುಟ್ಟುವ ಪ್ರತಿಯೊಬ್ಬನೂ ಕೂಡ ಮೂರು ಋಣಗಳಿಂದ ಹುಟ್ಟುತ್ತಾನೆ. ಅವನು ಬ್ರಹ್ಮಚರ್ಯಾದಿಗಳನ್ನು ಮಾಡಿ ವೇದಾಧ್ಯಯನಾದಿಗಳನ್ನು ಮಾಡೋದ್ರಿಂದ ಋಣತ್ರಯ ಅವರವರ ಆಶ್ರಮಕ್ಕೆ ಹೇಳಿರುವ ವರ್ಣಕ್ಕೆ ಹೇಳಿರುವ ಕರ್ಮಗಳನ್ನು ಅಂತ. ಹಾಗೆ ಅದನ್ನು ಮಾಡೋದ್ರಿಂದ ಋಷಿ ಋಣವನ್ನು, ಆ ಯಜ್ಞಯಾಗಾದಿಗಳನ್ನು ಮಾಡೋದ್ರಿಂದ ದೇವತಾ ಋಣವನ್ನು, ಮತ್ತು ಮಕ್ಕಳನ್ನು ಪಡೆದುಕೊಳ್ಳುವುದರಿಂದ ಪಿತೃ ಋಣವನ್ನು ತೀರಿಸ್ಕೊತಾನೆ. ಇನ್ನು ಯಜ್ಞಯಾಗಾದಿಗಳನ್ನು ಯಾರ್ಯಾರಿಗೋ ಹೇಳೇ ಇಲ್ವಲ್ಲಪ್ಪ ಶಾಸ್ತ್ರದಲ್ಲಿ, ಎಲ್ಲರೂ ಕೂಡ ಯಜ್ಞ ಮಾಡಬೇಕು ಅಂತೇನು ಹೇಳಿಲ್ವಲ್ಲ ಅಂದರೆ, ಅವರು ಮಾಡುವ ಕರ್ಮವನ್ನೇ ಅದನ್ನು ಯಜ್ಞ ಅಂತ ತಿಳ್ಕೋಬೇಕು ಅಂತಲೂ ಹೇಳ್ಬೋದು. ಅಥವಾ ಯಜ್ಞಯಾಗಾದಿಗಳನ್ನು ಹೇಳಿಲ್ಲ ಅಂದರೆ ಅರಣವೇ ಇಲ್ಲ ಅವ್ರಿಗೆ, ಏನು ಮಾಡಬೇಕು, ಎರಡೂ ಮಾಡ್ಬೋದು. ಅವರವರ ಕರ್ಮಗಳೇ ಅವರವರಿಗೆ ಯಜ್ಞ ಕಣಪ್ಪ, ಅದನ್ನೇ ಒಂದು ಯಜ್ಞ ರೂಪದಲ್ಲಿ. ಯಜ್ಞ ಅಂದರೆ ಯಜ್ಞೋವೈ ವಿಷ್ಣು ಅಂತ ಶ್ರುತಿನೇ ಹೇಳುತ್ತೆ. ಯಜ್ಞ ಅಂದರೆ ವಿಷ್ಣು ಅಂದರೆ ಒಂದು ದೇವತೆ ಅಂತ. ಅದನ್ನೇ ಒಂದು ದೇವತೆಯ ಆರಾಧನೆಯಾಗಿ ನಾನು ಮಾಡುವಂತಹ ಕರ್ಮವನ್ನು ಇದೇ ಒಂದು ದೇವತಾ ಸೇವೆ ಅಂತಲೋ ದೇವತಾ ಆರಾಧನೆ ಅಂತಲೋ ಮಾಡಿದರೆ ಅದೇ ಅವರ ಯಜ್ಞವಾಗುತ್ತೆ. ಹಾಗೆ ಒಪ್ಪಲ ಕಣ್ರಿ ನಾವು ಯಜ್ಞ ಅಂದರೆ ಈ ಹೋಮ ಮಾಡೋದನ್ನೇ ಅಂತ ಅಂದರೆ, ಯಾರಾದರೂ ಹಠ ಮಾಡಿದರೆ ಸರಿ ಬಿಡಪ್ಪ ಅವ್ರಿಗೆ ಆ ಋಣವೇ ಇಲ್ಲ ಅನ್ಕೋ, ಯಾರಿಗೋ ಋಣ ಇದೆಯಲ್ಲ ಅವ್ರು ಮಾಡ್ಕೊಳ್ಳಿ ಬಿಡು, ನಿನಗೆ ಹೇಳದೇ ಇರೋದ್ರಿಂದ ನಿನಗೆ ಋಣವೇ ಇಲ್ಲ, ಅದ್ರದ್ದು ಅಷ್ಟು ಋಣವನ್ನೇ ಕಳ್ಕೊಂಡಿದ್ಯಾ ನೀನು, ಯಾರಿಗೆ ಹೇಳಿದ್ಯೋ ಅವ್ರು ಹೊತ್ಕೊಳ್ಳಿ ಮಾಡ್ರಿ ಅಂತಲೂ ಹೇಳ್ಬೋದು. ಇದೂ ಇಷ್ಟವಾಗದೆ ಇರೋರು ಅವರಿಗೆ ಬೇರೆ ಏನಾದರೂ ಚಿಂತನೆ ಬಂದರೆ ಅದನ್ನು ಹಾಕ್ಕೊಳ್ಳಿ ಅದಕ್ಕೆ.
ಅದರ ಶಾಸ್ತ್ರವನ್ನು ನಾವು ಕಡೆಗಣಿಸಕ್ ಬರಲ್ಲ. ಶಾಸ್ತ್ರದ ಮಾರ್ಗವನ್ನು ಬಿಟ್ಟು ನಾನು ಹೊಸದಾಗಿ ಏನೋ ಮಾಡಿಕೊಂಡ್ರೆ ಹಾಗೆ ಮಾಡಿದಾಗಲೇ ಸರಿಯಾಗುತ್ತೆ ಅಂತ ಹೇಳಿದರೆ ಅದನ್ನು ಶಾಸ್ತ್ರಕಾರರು ಶಾಸ್ತ್ರವನ್ನು ನಂಬುವಂಥ ನಾವುಗಳೇನೋ ಒಪ್ಪಲ್ಲ. ಅದು ಅವ್ರ ಇಷ್ಟ. ನಮಗೆ ಇರುವಂಥ ಸ್ಥಿತಸ್ಯ ಗತಿ ಚಿಂತನೀಯ ಅಂತ ಈಗಿದ್ಬಿಟ್ಟಿದೆ, ಹೀಗಿದೆ, ಹೀಗಿರೋದಕ್ಕೊಂದು ಚಿಂತನೆ ಹೊಂದಿಸ್ಬೇಕು. ಹೀಗಿರೋದಕ್ಕೆ ಶಾಸ್ತ್ರವೇ ಎಷ್ಟೋ ಚಿಂತನೆ ಹೇಳ್ಕೊಟ್ಟಿದೆ. ಶಾಸ್ತ್ರ ಹೇಳ್ಕೊಡದೇ ಇರೋ ಜಾಗದಲ್ಲೂ ನಾವು ಶಾಸ್ತ್ರಕ್ಕೆ ಹೊಂದುವಂತಹ ಚಿಂತನೆಗಳನ್ನು ನಾವು ಹೊಂದಿಸ್ಕೋಬೇಕು. ಅದರಿಂದ ನಮ್ಮ ಉದ್ಧಾರ. ಶಾಸ್ತ್ರ ಇವ್ರನ್ನ ಕೆಳಗೆ ಇವ್ರನ್ನ ಮೇಲೆ ಶಾಸ್ತ್ರ ಏನು ಹೇಳಿಲ್ಲ. ಶಾಸ್ತ್ರ ಒಂದಾನೊಂದು ಪ್ರಕಾರವನ್ನೇನು ಹೇಳಿಕೊಟ್ಟಿದೆ ಅದು ಅವರವರು ಅಲ್ಲಿ ಹಾಗಾಗೇ ಇದ್ದು ಉದ್ಧಾರ ಆಗೋ ಮಾರ್ಗಗಳು. ಹಾಗೆ ಋಣ ಪ್ರತಿಬಂಧ ವಿಷಯ ಏನು ಹೇಳಿದ, ಏನೋ ಋಣತ್ರಯಗಳನ್ನು ಹೇಳ್ತಾ ಇರೋದ್ರಿಂದ ಯಾರೂ ಕೂಡ ಕರ್ಮ ಬಿಡೋದಕ್ಕೆ ಬರೋದಿಲ್ಲ, ಅವನು ಜ್ಞಾನಿಯಾದರೂ ಕೂಡ ಕರ್ಮನೇ ಮಾಡಬೇಕು ಅಂತ. ಆ ಪೂರ್ವ ಪಕ್ಷಿಯ ಪ್ರಕಾರ ಜ್ಞಾನ ಅಂದರೆ ಉಪಾಸನೆಯೇ ಜ್ಞಾನ, ಅದು ಕರ್ಮದ ಜೊತೆಗೆ ಮಾಡುವಂತಹ ಉಪಾಸನೆಗಳು ಅಂತಿದೆ. ಅಥವಾ ಕರ್ಮಕಾಲದಲ್ಲಿ ಕರ್ಮವನ್ನು ಮಾಡಿ ಆ ಕರ್ಮ ಇಲ್ಲದೇ ಇರುವಂತಹ ಕಾಲದಲ್ಲಿ ಅವನೇನು ಒಂದು ಆತ್ಮನ ಚಿಂತನೆಯನ್ನು ಉಪಾಸನೆಯನ್ನು ಮಾಡ್ತಾ ಇರ್ತಾನೆ ಅದಕ್ಕೆ ಜ್ಞಾನ ಅಂತ ಹೆಸರು. ಅವುಗಳನ್ನು ಯಾವಾಗಲೂ ಮಾಡ್ತಾನೆ ಇರಬೇಕು ಅಂತ ಹೇಳಿದ. ಅದರಿಂದ ಆಚಾರ್ಯರು ಈಗ ತೆಗಿತಾ ಇದ್ದಾರೆ ಆ ಋಣ ಪ್ರತಿಬಂಧಷ್ಟ ಇದೆಯಲ್ಲ, ಋಣಗಳ ಅಡ್ಡಿ ಪ್ರತಿಬಂಧ ಅಂತ ಕಟ್ಟಾಕೋದು ಅಂತ ಕೇಳಿಸ್ತಾ ಇದೆಯಾ. ಋಣಗಳು ನಮ್ಮನ್ನ ಕಟ್ಟಿ ಹಾಕುತ್ತೆ ಆ ಮೂರು ಋಣಗಳು ಅಂತ. ಹೌದು, ಋಣಗಳು ಕಟ್ಟಾಕೇ ಹಾಕತ್ತೆ. ಅದು ಅಜ್ಞಾನಿಗೆ ಹೊರತು, ಯಾಕೆ ಮನುಷ್ಯಲೋಕ ಪಿತೃಲೋಕ ದೇವಲೋಕಗಳನ್ನು ಪಡೆದುಕೊಳ್ಳುವಂಬ ಆಸೆ ಯಾರಿಗಿದೆಯೋ, ಆಸೆ ಅನ್ನೋದು ಈ ರೀತಿಯಾಗಿ ಎತ್ಕೊಳ್ಳಿಲ್ಲ ಅಂದರೂ ಕೂಡ ನಾವು ಯಾವುದೋ ಒಂದು ಆಸೆಯನ್ನು ಇಟ್ಕೊಂಡೇ ಇರ್ತೀವಿ. ಈ ಲೋಕದಲ್ಲಿ ಚೆನ್ನಾಗಿರ್ಬೇಕು ನಾನು ಅಂತ ಏನು ಅನ್ನಿಸ್ತಾ ಇದೆ ನಿನಗೆ, ಅದು ಮನುಷ್ಯ ಲೋಕದ ಆಸೆ. ಇನ್ನು ಬೇರೆ ಬೇರೆ ರೀತಿಯಲ್ಲಿ ಚೆನ್ನಾಗಿರಬೇಕು ಅಂತ ಒಂದಷ್ಟು ಜನಕ್ಕೆ ಇರುತ್ತೆ. ಬೇರೆ ನಾನು ಕೇಳಿದ್ದೆಲ್ಲ ಸಿಗ್ತಾ ಇರಬೇಕಂದ್ರೆ ನಾನು ಯಾವ ಕಷ್ಟನೂ ಕೊಡಬಾರ್ದು, ಕೇಳಿದ್ದೆಲ್ಲ ಸಿಗ್ತಾ ಇರಬೇಕು ಅಂತ ಮನಸ್ಸಿಗೆ ಬರುತ್ತೆ ಇಲ್ವಪ್ಪ. ಹಾಗೆ ಬಂದರೆ ಅದು ಈ ಲೋಕದಲ್ಲಿ ನಡೆಯಲ್ಲ ಕಣಪ್ಪ, ಇನ್ನೊಂದು ಲೋಕದಲ್ಲಿ ಸಿಗುತ್ತೆ ನಿನಗೆ. ನಿನಗೆ ಯದ್ಯಪಿ ಅದು ದೇವಲೋಕದ ಆಸೆ ಪಿತೃಲೋಕದ ಆಸೆ ನಿನಗೆ ಗೊತ್ತಿಲ್ಲದೆ ಇರ್ಬೋದು, ಅದರ ಮನಸ್ಸಿನಲ್ಲಿ ಎತ್ಕೋತಾ ಇರುತ್ತೆ. ಹಾಂ, ನಾವು ಏನೂ ಮಾಡಬಾರ್ದು, ಸುಮ್ಮನೆ ಇರಬೇಕು, ಮನಸ್ಸಲ್ಲಿ ನೆನೆಸ್ಕೊಂಡಿದ್ದೆಲ್ಲ ಆಗ್ತಾ ಇರಬೇಕು. ಮನುಷ್ಯನ ಸಹಜ ಪ್ರವೃತ್ತಿ ಇದು. ಮನುಷ್ಯನಿಗೆ ಎಲ್ಲದರಲ್ಲೂ ಉತ್ತಮನಾಗಿರಬೇಕು, ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಇದೆಲ್ಲದರಲ್ಲೂ ಉತ್ತಮನಾಗಿರಬೇಕು ಅಂತ ಅನ್ಸುತ್ತೆ. ಆ ಉತ್ತಮತೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಆಸೆ ಎದ್ಕೊಳ್ಳುತ್ತಲ್ಲಪ್ಪ, ಅದು ಪಟ್ಟಿ ಮಾಡಿದರೆ ಈ ಮೂರಲ್ಲಿ ಒಂದು ಕೂತ್ಕೊಳ್ಳುತ್ತೆ, ಮನುಷ್ಯಲೋಕ ಪಿತೃಲೋಕ ದೇವಲೋಕ. ಈ ಇವುಗಳನ್ನು ಪಡೆದುಕೊಳ್ಳುವುದು ಅನ್ನೋದಕ್ಕೇನೆ ಆ ಮೂರು ಋಣಗಳಿದೆ ಅಂತ ಹೇಳ್ತಾ ಇರೋದು. ಆ ಮೂರು ಋಣಗಳು ಅಜ್ಞಾನಿಗಳ ವಿಷಯವೇ ಹೊರತು ಜ್ಞಾನಿಗಳ ವಿಷಯವಲ್ಲ. ತತ್ವಜ್ಞಾನಿಗಳಿಗೆ ಈ ದೇಹೇಂದ್ರಿಯ ಮನೋಬುದ್ಧಿ ಸಹಿತವಾದ ಈ ಪ್ರಪಂಚ ಅನ್ನೋದು ಕೇವಲ ತೋರಿಕೆ ಅಷ್ಟೇ, ಇಲ್ಲವೇ ಇಲ್ಲ. ತೋರಿಕೆ ಅಂದ್ರೆ ಏನು, ಕೆಲವರು ವಾದ ಮಾಡ್ತಾರೆ ತೋರಿಕೆಯಾಗಿ ಇದೆಯಲ್ಲ ಅಂತಾರೆ. ತೋರಿಕೆ ಅಂತ ಹೇಳ್ತಾ ಇರೋದು ಇದೆ ಅಂತ ಹೇಳೋದಕ್ಕ ಹಾವು ಅಂತ ಏನಂತ ಇದೆ ಅದು ಹಗ್ಗದ ತೋರಿಕೆ ಅಂದ್ರೆ ಆ ತೋರಿಕೆ ತೋರಿಕೆ ಅಂತ ಇದಿರಲ್ಲ, ನೀವು ತೋರದೆ ಅಂದ್ರೆ ಇದೆ ಅಂತಾನೆ ಅರ್ಥ ಅನ್ಸುತ್ತೆ. ತೋರಿದೆ ಅಂತ ನಾವು ಹೇಳ್ತಾ ಇರೋದು ಒಂದನ್ನ ಇನ್ನೊಂದಾಗಿ ನೋಡ್ತಾ ಇದೆಯಾ ಅನ್ನೋದಕ್ಕೆ. ತೋರಿಕೆ ಅಂತ ಹೇಳ್ತಾ ಇರೋದು ಅದಿದೆ ಅಂತ ಹೇಳೋದಕ್ಕಲ್ಲ, ಅದು ಇಲ್ಲ, ಅದರ ನಿಜ ರೂಪ ಬೇರೆ. ನೀನು ಯಾವುದನ್ನೋ ಯಾವುದನ್ನೋ ಆಗಿ ನೋಡ್ತಾ ಇದೆಯಾ, ಆ ನಿಜ ರೂಪವನ್ನು ತಿಳ್ಕೊ. ಇದು ಯಾವತ್ತೂ ತೋರೋದೇ ಇಲ್ಲ ಅಂತ ಹೇಳೋಕ್ಕೆ ಹೊರತು ತೋರಿಕೆ ಅಂತ ಹೇಳ್ತಾ ಇರೋದು ಇದೆ ಅಂತ ಹೇಳೋಕ್ಕಲ್ಲ. ಅದರಿಂದ ಜ್ಞಾನಿಗಳಿಗೂ ಕೂಡ ಆ ನಮ್ಮ ಸ್ವಸ್ವರೂಪವನ್ನೇ ಸಚ್ಚಿದಾನಂದ ಸ್ವರೂಪವನ್ನೇ ಪ್ರಪಂಚವಾಗಿ ನೋಡ್ತಾ ಇದ್ದೀವಿ, ಪ್ರಪಂಚವಾಗಿ ಕಾಣಿಸ್ತಾ ಇದೆ ನೋಡ್ತಾ ಇದ್ದೀವಿ ಅಂತ ಅವ್ರ ಕಡೆಯಿಂದ ಅಲ್ಲ, ನೋಡುವ ನಮ್ಮ ಕಡೆಯಿಂದ ಹೇಳ್ತಾ ಇರೋದು. ಅವರಿಗೇನು ಕನಸಲ್ಲ, ಕನಸಿನಿಂದ ಎಚ್ಚರವಾದ ಮೇಲೆ ಕನಸು ಒಂದು ತೋರಿಕೆ ಅಂದ್ರೆ ಈಗಲೂ ಕಾಣಿಸ್ತಾ ಇದೆ ಅಂತ ಅರ್ಥವಾ? ಮತ್ತೆ ತೋರಿಕೆ ಅಂತ ಹೇಳಿದೆ ಇಲ್ಲ ಅನ್ನೋ ದೃಷ್ಟಿಯೆಲ್ಲ ಹೇಳ್ತಾ ಇರೋದು ತೋರಿಕೆ ಅಂತ. ಕನಸು ಒಂದು ತೋರಿಕೆ ಅನ್ನೋದು ಅದರ ನಾನೇ ನನ್ನನ್ನೇ ಆ ರೀತಿ ತಪ್ಪಾಗಿ ತಿಳ್ಕೊತಿದ್ದೆ, ನನ್ನ ಮನಸ್ಸಿನ ಭ್ರಾಂತಿಗಳು ಅದೆಲ್ಲ ಅಂತ ಹೇಳ್ತಾ ಇರೋದು. ಹಾಗೆ ಜ್ಞಾನಿಗಳಿಗೆ ಇನ್ನೊಂದು ಇಲ್ಲವೇ ಇಲ್ಲ ಅದು. ಈ ಪ್ರಪಂಚದ ಸತ್ಯತ್ವ ಬುದ್ಧಿ ಯಾವಾಗಲೂ ಇರಲ್ಲ, ಇರೋದು ಒಬ್ಬನೇ ಪರಮಾತ್ಮನೇ. ಇದನ್ನಿಟ್ಕೊಂಡು
ಈಗಿನ ಮಹಾಪುರುಷರುಗಳು ಕೆಲವರು ಬುದ್ಧಿಜೀವಿಗಳು ಎಲ್ಲವೂ ಪರಮಾತ್ಮನೇ ಅಲ್ವಾ, ಅದಕ್ಕೆ ಎಲ್ಲರೂ ಸಮಾನ ಅಂತಾರೆ. ಎಲ್ಲರಿಗೂ ಎಲ್ಲವೂ ಪರಮಾತ್ಮನೇ ಅನ್ನೋ ತಿಳುವಳಿಕೆ ನಿನಗಿದೆಯಾ, ಅಥವಾ ಎಲ್ಲವೂ ಇದ್ಕೊಂಡು ಪರಮಾತ್ಮನಾಗುತ್ತೋ? ಇದೆಲ್ಲವೂ ಕನಸೇ. ಅಂದರೆ ಕನಸು ಅನ್ನೋದಿದೆ, ಅದರಲ್ಲಿ ಅದೆಲ್ಲವೂ ಇದೆ, ಎಲ್ಲವೂ ಇದ್ದು ಸುಳ್ಳಾಗತ್ತೆ, ಇದೆಲ್ಲ ಹೊಂದುತ್ತಾ? ಇದೆಲ್ಲವೂ ಕನಸೇ ಅನ್ನುವಾಗ ಇದೆಲ್ಲ ಅನ್ನೋದು ಇಲ್ವೇ ಇಲ್ಲ ಅಂತ ಅರ್ಥ. ಇದು ಎಲ್ಲವೂ ಅನ್ನೋ ಎರಡು ಶಬ್ದಕ್ಕೂ ಅಲ್ಲಿ ಏನೂ ಅರ್ಥ ಇಲ್ಲ. ಅಲ್ಲಿ ಇದು ಅಂದರೆ ಹಿಂದೆ ಕಳೆದು ಹೋದ ಅನುಭವವನ್ನು ಸುಮ್ಮನೆ ಗುರುತಿಸ್ತಾ ಇರೋದು, ಅನುಭವ ಅಂತಲೂ ಹೇಳಬಾರ್ದು, ಆಗಲಿ ಏನೋ ಒಂದು ಶಬ್ದ ಹೇಳಬೇಕಲ್ಲ ಅದಕ್ಕೆ, ಹಾಗೆ ಹೇಳ್ತಾ ಇರೋದೇ ಹೊರತು ಇದೆಲ್ಲವೂ ಕನಸು ಅನ್ನುವಾಗ ಹೇಗೆ ಅದಿರೋದೇ ಇಲ್ವೋ, ಹಾಗೆ ಇದೆಲ್ಲವೂ ಪರಮಾತ್ಮನೇ ಅನ್ನುವಾಗ ನಿನಗೆ ಇದೆಲ್ಲವೂ ಅನ್ನೋದು ಉಳ್ಕೋಬಾರ್ದು. ಇದೆಲ್ಲವೂ ಉಳ್ಕೊಂಡಿದೆ ಅಂದರೆ ನಿನಗಿನ್ನೂ ಪರಮಾತ್ಮ ಇದೆ, ಪರಮಾತ್ಮನೇ ಅನ್ನೋ ಶಬ್ದಕ್ಕೆ ಅರ್ಥವಾಗಿಲ್ಲ ಅಂತ ಅರ್ಥ. ಅದು ಇವತ್ತು ಏನೇನೋ ತಪ್ಪಿಸ್ಕೊಳ್ಳೋ ಆಟಕ್ಕೆ ಇದೆಲ್ಲವೂ ಪರಮಾತ್ಮನೇ ಅಲ್ವಾ, ಎಲ್ಲರೂ ಒಂದೇ ಅಲ್ವಾ, ಎಲ್ಲರೂ ದೇವರೇ ಅಲ್ವಾ, ಯಾರು ಹೇಗಿದ್ರೇನು? ಇದನ್ನು ನಾನು ತುಂಬ ಜನ ಹೇಳ್ಕೊತಾರೆ, ತುಂಬ ಜನ ಆ ಥರದವರು ದೊಡ್ಡ ದೊಡ್ಡವರು ಅಂತ ಹೆಸರು ತಗೊಂಡವ್ರುಗಳು ಕೂಡ ಕೆಲವರು ಆ ರೀತಿಯಾದ ತಪ್ಪು ಭಾವನೆಗಳನ್ನು ಹರಡ್ತಾರೆ. ಸರಿ ಆಯಿತು, ನೀವು ಅದನ್ನು ಶಾಸ್ತ್ರದ ಕೆಲವೊಂದು ವಿಚಾರಗಳಲ್ಲಿ ಅದನ್ನು ಖಂಡನೆ ಮಾಡೋದಕ್ಕಾಗಿ ಶಾಸ್ತ್ರ ಹೇಳಿದ ತಪ್ಪು ಅಂತ ಕೆಲವರು ಈ ಕ್ರಿಶ್ಚಿಯನ್ ಬುದ್ಧಿಯನ್ನು ಮುಸಲ್ಮಾನ್ ಬುದ್ಧಿಯನ್ನು ಅನುಸರಿಸುವಂತಹ ಕೆಲವರ ಬುದ್ಧಿಯನ್ನು ನೀವು ಅನುಸರಿಸಿ ಮಾತಾಡ್ತಾ ಇದ್ದೀರಿ, ಸರಿ ಮಾತಾಡಿ ಪರವಾಗಿಲ್ಲ. ಇದನ್ನು ಲೌಕಿಕದಲ್ಲೂ ನೀವು ಹಾಗೆ ಎಲ್ಲರೂ ಒಪ್ಕೋತಿರೋ, ಎಲ್ಲರೂ ಪರಮಾತ್ಮನೇ ಅಲ್ಲವಪ್ಪ, ಹಾಗೆ ಡಾಕ್ಟ್ರು ಅಂತ ಯಾಕೆ ಓದಬೇಕು? ಎಲ್ಲರೂ ಡಾಕ್ಟ್ರೇ, ಎಲ್ಲರೂ ಇಂಜಿನಿಯರ್ಗಳೇ, ಎಲ್ಲರೂ ಲಾಯರೇ, ಹೇಗೆ ಭಾವನೆ ಮಾಡೋಣ ನೋಡಿ? ಯಾಕೆ ಎಲ್ಲವೂ ಪರಮಾತ್ಮನೇ ಅಲ್ಲವಪ್ಪ, ಒಬ್ಬ ಓದಿತ್ತಲ್ಲ ಇನ್ನೊಬ್ಬಂಗೆ ಬಿಡ್ತಲ್ಲ, ಒಪ್ಕೋತೀಯ? ಯಾಕೆಲ್ಲ ಒಪ್ಕೊಳ್ಳಲ್ಲ? ಅಲ್ಲಿಗೆ ಬರಲ್ಲ, ಅದೆಲ್ಲ ಬೇರೆ ಶಾಸ್ತ್ರವನ್ನು ಖಂಡನೆ ಮಾಡೋದಕ್ಕೆ ಬರುತ್ತೆ ಅವ್ರಿಗೆ. ಅದೆಲ್ಲ ತಮ್ಮಂತಾವೇ ಮೋಸ ಮಾಡ್ಕೋತಾ ಇರೋದು, ಇನ್ನೊಬ್ರಿಗೂ ಮೋಸ ಮಾಡಿ ಅವರನ್ನು ಹಾಳು ಮಾಡ್ತಾ ಇರೋ ಭೀತಿಗಳು. ನಮ್ಮ ಶಾಸ್ತ್ರ ಮಾತ್ರ ಏನೇನು ಹೇಳಿದ್ರು ಅದೆಲ್ಲ ನಮ್ಮ ಉದ್ಧಾರಕ್ಕೆ ಹೇಳ್ತಾ ಇದೆಯಾ ಹೊರತು ನಮ್ಮನ್ನು ಹಾಳು ಮಾಡೋವಂಥ ವಿಚಾರ ಶಾಸ್ತ್ರ ಯಾವತ್ತೂ ಹೇಳಲ್ಲ. ಸೋಯಂ ಮನುಷ್ಯಲೋಕ ಪುತ್ರೇಣೈವ ಇತ್ಯಾದಿ ಲೋಕತ್ರಯ ಸಾಧನ ನಿಯಮ ಶ್ರುತೇ. ಸೋಯಂ ಮನುಷ್ಯಲೋಕ ಪುತ್ರೇಣೈವ ಜಯ್ಯೋ ನಾನ್ಯೇನ ಕರ್ಮಣಾ ಪಿತೃಲೋಕ ವಿದ್ಯೆಯ ದೇವಲೋಕ ಅಂಥೇಳಿ ಮೂರು ಲೋಕಗಳ ಆಸೆ ಅನ್ನೋದೇನಿದೆ, ಆಸೆಗಳನ್ನು ಮೂರು ಪಟ್ಟಿ ಮಾಡುತ್ತೆ. ಮನುಷ್ಯಲೋಕ, ಪಿತೃಲೋಕ, ದೇವಲೋಕ, ಇಷ್ಟರಲ್ಲಿ ನಿಮ್ಮ ಆಸೆಗಳೆಲ್ಲ ಮುಗಿದೋಯ್ತು. ನೀವೇನೇನೇನೇನೇನು ಆಸೆ ಇಟ್ಕೊಂಡಿದ್ದೀರೋ ಅದೆಲ್ಲವೂ ಇಷ್ಟರಲ್ಲೇ ಮುಗಿದೋಯ್ತು. ಅಂದರೆ ಅದು ನನಗೆ ಟೈಪ್ ನನಗೆ ಗೊತ್ತಿಲ್ಲ, ನನ್ನ ಆಸೆಗಳು ಯಾವ್ಯಾವುದೋ ರೀತಿಯಲ್ಲಿ ಎತ್ಕೋತಾ ಇದೆ, ಅದನ್ನು ಶಾಸ್ತ್ರ ಒಂದೊಂದು ಕ್ರಮದಲ್ಲಿ ತಗೊಂಬಂದು ಇಷ್ಟರು. ಅದರಲ್ಲಿ ಈ ಲೋಕದ ಆನಂದ ಅಂತ ಏನಿದೆ ಅದನ್ನು ಮಗನಿಂದಲೇ ಗೆದ್ದುಕೊಳ್ಳಬೇಕು ಅಂತ ಹೇಳಿದ್ರು. ಅಂದರೆ ಈ ಲೋಕದಲ್ಲಿ ನಾವು ಏನೇನೇನೇನೇನು ಹೆಚ್ಚುಗಾರಿಕೆ ಅಂತ ಹೇಳ್ತಾ ಇದ್ದೀವೋ ಅದು ಮಗನವರೆಗೆ ಕೊನೆಗೊಳ್ಳುತ್ತೆ ಅಂತಲಾರು ಹೇಳ್ಬೋದು. ಅಥವಾ ಮಗನ ಆಸೆಯನ್ನೇ ನಾನು ಬೇರೆ 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 ಆಸೆಗಳಾಗಿ ನೋಡ್ತಾ ಇದ್ದೀನಿ ಅಂತಲೂ ಹೇಳ್ಬೋದು. ನಿನ್ನ ಈ ಲೋಕದ ಅಷ್ಟು ಸುಖ ಮಕ್ಕಳವರೆಗೆ ಮುಗಿದೋಯ್ತು ಅಂತಲೂ ಹೇಳ್ಬೋದು. ಅಥವಾ ಮಕ್ಕಳ ಆಸೆಯನ್ನೇ ನಾನು ಈ ಲೋಕದ ಬೇರೆ ಬೇರೆ ಆಸೆಗಳಾಗೂ ನೋಡ್ತಾ ಇದ್ದೀನಿ. ಅದಕ್ಕೇನೆ ಎಲ್ರಿಗೂ ಏನೇ ಆದರೂ ಮಕ್ಕಳು ಚೆನ್ನಾಗಿರ್ಬೇಕು, ಮಕ್ಕಳಿಗೋಸ್ಕರ ಮಾಡಬೇಕು, ಅಲ್ಲಿಗೆ ಬಂದು ನಿಲ್ಲುತ್ತದು. ತಮಗೆ ಇಲ್ಲದೇ ಇದ್ದರೂ ಮಕ್ಕಳು ಚೆನ್ನಾಗಿದ್ದರೆ ಸಂತೋಷ ಪಡ್ತಾ ಇರ್ತಾರೆ. ಅಂದರೆ ಅದನ್ನು ಗುಂಪು ಮಾಡಿದಾಗ ಅಯಂ ಲೋಕ, ಈ ಮನುಷ್ಯ ಲೋಕ ಅಂತ ಏನಿದೆ ಅದನ್ನು ಮಗನಿಂದಲೇ ಗೆದ್ದುಕೊಳ್ಳಬೇಕು ಅಂತ ನೋಡು. ಮಗನಿಂದಲೇ ಗೆದ್ದುಕೊಳ್ಳಬೇಕು ಅಂತ ಹೇಳಿದ್ರಿಂದ ಋಣತ್ರಯದಲ್ಲಿ ಮೂರು ಋಣಗಳಲ್ಲಿ ಪಿತೃಋಣವನ್ನು ತೀರಿಸಿದಾಗಾಯಿತು ಅಂತ. ಪಿತೃಋಣವನ್ನು ತೀರಿಸೋದಕ್ಕೆ ಮಕ್ಕಳನ್ನು ಪಡ್ಕೊಳ್ಳೋದು ಬಿಟ್ಟು ಬೇರೆ ರೀತಿ ನೀವು ತೀರ್ಸೋಕ್ಕೆ ಆಗಲ್ಲ. ಯಾಕೆ ಅಂದರೆ ಶಾಸ್ತ್ರ ಪ್ರಕಾರನೂ ಅಜ್ಜಾದಿಗಳೇ ಮಕ್ಕಳ ರೂಪದಲ್ಲಿ ಹುಟ್ಟೋರು. ಈಗ ಒಬ್ಬ ಅಜ್ಜ ಆ ಮನೆಗೋಸ್ಕರ ತುಂಬ ಕೆಲಸ ಮಾಡಿದ್ದ ಅಂತ ಇಟ್ಕೊಳ್ಳಿ, ಆದಷ್ಟು ಸಂಪಾದನೆ ಮಾಡಿದ, ಅವನ ಸುಖವನ್ನು ಯಾವತ್ತು ಅನುಭವಿಸ್ಬೇಕು? ಆ ಜನ್ಮದಲ್ಲಿ ಬರೀ ದುಡ್ದು ದುಡ್ದು ಸತ್ತ, ಸುಖ ಯಾವಾಗ ಅನುಭವಿಸ್ಬೇಕು? ಮೊಮ್ಮಗನಾಗಿ ಹುಡ್ತಾನೆ ಅಥವಾ ಮರಿಮಗನಾಗಿ ಹುಡ್ತಾನೆ, ಅವನೇ ಅನುಭವಿಸ್ತಾನ ಸುಖವನ್ನು.
ನಮ್ಮ ಶಾಸ್ತ್ರದಲ್ಲಿ ನಾನು ಮಾಡಿದ್ದನ್ನು ನಾನೇ ಅನುಭವಿಸ್ಬೇಕೇ ಹೊರತು ಬೇರೆಯವರಂತೂ ಅನುಭವಿಸಾಕ್ತಾರಲ್ಲ. ಇದನ್ನು ಹೀಗೆ ಆಗುತ್ತೋ ಅಂತ ನೀವು ಅವರು ಸುಖ ಅನುಭವಿಸೋಕೆ ಆ ಮನೇಲೇ ಹುಟ್ಟಬೇಕಾ, ಇನ್ನೊಂದು ಮನೇಲಿ ಹುಟ್ಟಬೋದಲ್ಲ ಅಂತಲೂ ಕೇಳಬಹುದು. ಅದು ತರ್ಕ ವಿಚಾರ, ತರ್ಕದಿಂದ ಇದಕ್ಕೆ ಉತ್ತರ ಹೇಳೋಕ್ಕಾಗಲ್ಲ. ಯಾಕೆ ಸತ್ತೋದವ್ರು ಯಾರೋ ನಾವು ಇಲ್ಲಿಗೆ ಹೋಗಿದ್ದೀವಿ ಹೀಗೆ ಹುಡ್ತಾ ಇದ್ದೀವಿ ಅಂತ ಹೇಳ್ತಾ ಇಲ್ಲ, ಅದು ಕಣ್ಣಿಗೆ ಕಾಣದೇ ಇರೋ ವಿಚಾರ. ಅದು ಶಾಸ್ತ್ರದಲ್ಲಿ ಮಾತ್ರ ಹಾಗೆ ಹೇಳಿದೆ, ಹಾಗೆ ಬರ್ತಾರೆ ಅಂತ. ಅದಕ್ಕೆ ನಮ್ಮಲ್ಲಿ ತಂದೆಯೇ ಮಗನ ರೂಪದಲ್ಲಿ ಇದ್ದಾನೆ ಅಂತ ಬರುತ್ತೆ. ಆತ್ಮಾವೈ ಪುತ್ರ ನಾಮಾತಿ ಸಜೀವ ಶರದ ಶತಂ ಅಂತ ನಾವು ನಾಮಕರಣ ಸಮಯದಲ್ಲಿ ಅವನಿಗೆ ನಾನೇ ನಿನ್ನ ರೂಪದಲ್ಲಿ ಇದ್ದೀನಿ ಕಣ, ನೀನು ನಾನು ಬೇರೆ ಅಲ್ಲ ಅಂತ ಅಪ್ಪ ಮಗನಿಗೆ ಹೇಳ್ತಾ ಹೇಳಿಬಿಟ್ಟು ಒಂದು ಕಿವಿಯಲ್ಲಿ ಆ ನಾಮ ಹೇಳ್ತಾನೆ. ಈಗ ಅಪ್ಪನೇ ಆ ರೂಪದಲ್ಲಿ ಇದ್ದಾನೆ, ಅಪ್ಪನೇ ಇನ್ನೊಂದು ರೂಪ ಇದರಲ್ಲಿದ್ದಾನೆ ಅಂದರೆ ಅಜ್ಜನೇ ಮಗ ರೂಪದಲ್ಲಿದ್ದಾನೆ ಅಂತೂ ಆಯಿತು. ಚಿಂತನೆ ಹೇಳ್ತಾ ಇದ್ದೀನಿ. ಆಮೇಲೆ ಶಾಸ್ತ್ರದಲ್ಲಿ ಈಗ ಮಕ್ಕಳು ಯಾರಿಗೋ ಆಗಲ್ಲಲ್ಲಪ್ಪ, ಯಾರಿಗೋ ಮಕ್ಕಳಾಗಿಲ್ಲ, ಆವಾಗ ಅವರ ಶ್ರಾದ್ದದಲ್ಲಿ ಪಿಂಡ ಪ್ರದಾನ ಮಾಡಿಸ್ತಾರಲ್ಲ, ಅದರಲ್ಲಿ ಮಧ್ಯಮ ಪಿಂಡವನ್ನು ತಿನ್ನಿಸು ಅಂತ. ಈಗ ಒಬ್ಬನಿಗೆ ಮಕ್ಕಳಾಗಿಲ್ಲ, ಅವರ ಅಪ್ಪನೂ ಸತ್ತೋಗಿದ್ದಾನೆ ಅಂತ ಇಟ್ಕೊಳ್ಳಿ, ಅವನು ಶ್ರಾದ್ದ ಮಾಡುವಾಗ ಅಪ್ಪ ಅಜ್ಜ ಮುತ್ತಜ್ಜ ಇವರುಗಳಿಗೆ ಪಿಂಡ ಇಡಬೇಕು, ಅದನ್ನೇ ನಾವು ವಂಶ ಅಂತ ಹೇಳೋದು. ಆ ಮಧ್ಯಮ ಪಿಂಡ ಅಂದರೆ ಅಜ್ಜನ ಸ್ಥಾನ, ಅದನ್ನು ಹೆಣ್ಣು ತಿನ್ನಿಸು ಅವಳಿಗೆ ಮಕ್ಕಳಾಗುತ್ತೆ ಅಂತ ಅದನ್ನ ಅಲ್ಲಿ ಆವಾಹನೆ ಮಾಡಿರ್ತಾರೆ. ಅಜ್ಜನ ಅವನು ಆವಾಹನೆ ಮಾಡಿರ್ತಾನೆ, ಅದನ್ನು ತಿನ್ನಿಸಿದ್ರೆ ಆ ಮಕ್ಕಳಾಗತ್ತೆ ಅಂದರೆ ಯಾರಾಗೋದಲ್ಲಿ ಅಜ್ಜನೇ ಬರ್ತಾನೆ. ಹೀಗೂ ಇದೆ ಶಾಸ್ತ್ರದಲ್ಲಿ ಅನೇಕ ರೀತಿಯಲ್ಲಿ ಹೇಳಿದೆ. ಆದರೆ ವಾದ ಮಾಡಿದರೆ ಅವರೇ ಹೋಗ್ತಾರೆ ಅಂತ ನಿಮ್ಗೇನು ಗ್ಯಾರಂಟಿ, ಅವ್ರು ಬೇರೆ ಕಡೆ ಹೋಗಿ ಸುಖ ಅನುಭವಿಸ್ಬೋದಲ್ಲ, ಅದು ಆಗ್ಬೋದು. ನಾವು ಕರ್ಮ ಶಾಸ್ತ್ರ ಏನು ಹೇಳಿದೆ ಅದನ್ನು ಹೇಳ್ತಾ ಇದ್ದೀವಿ, ಚಿಂತನೆಯಲ್ಲೂ ಹೊಂದುತ್ತೆ ಅಂತಲೂ ಹೇಳ್ತಾ ಇದ್ದೀವಿ. ಆದರೆ ಅವನು ಸುಖ ಅನುಭವಿಸೋಕೆ ಇಲ್ಲೇ ಇರಬೇಕಾಗಿಲ್ಲ ಅನ್ನೋ ವಾದವನ್ನು ಒಪ್ಕೋತೀವಿ. ನಮಗಿಲ್ಲಿ ಏನು ಮುಖ್ಯ ಅಂದರೆ, ಈ ಲೋಕದ ಸುಖವನ್ನು ನೀನು ಮಗನಿಂದಲೇ ಗೆಲ್ಲಬೇಕು ಅಂದಿದ್ದರಿಂದ ಅವನು ಪಿತೃಲೋಕದ ಅಲ್ಲ ಹಾಂ ಪಿತೃಋಣವನ್ನು ತೀರಿಸ್ಕೊಂಡಾಗಾಯಿತು. ಮೂರು ಋಣ ಇನ್ನು ಬ್ರಹ್ಮಚರ್ಯೇನ ಋಷಿಭ್ಯ ಯಜ್ಞೇನ ದೇವೇಭ್ಯ ಪ್ರಜೆಯ ಪಿತೃಭ್ಯ ಅಂತ. ಈಗ ಪ್ರಜೆಗಳನ್ನು ಪಡೆದುಕೊಳ್ಳುವುದು ಸುಖ ಅಂತ ನಾವು ಅನ್ಕೋತಾ ಇದ್ದೀವಿ, ಪ್ರಜೆಗಳನ್ನು ಪಡೆದುಕೊಳ್ಳುವುದು ಋಣವನ್ನು ತೀರಿಸಿದ್ದು ಅಂತಲೂ ಹೇಳ್ತಾ ಇದೆ. ಎರಡಾಗ್ತಾ ಇದೆ, ಒಂದು ಕಲ್ಲಲ್ಲಿ ಎರಡು ಹಕ್ಕಿ. ಒಂದನ್ನೇ ಮಾಡ್ತಾ ಇರೋದು ಏನು, ಮಕ್ಕಳನ್ನು ಪಡ್ಕೊಳ್ಳೋದು ಅನ್ನೋದು ಅಷ್ಟೇ. ಆದರೆ ಮಕ್ಕಳನ್ನು ಪಡೆದುಕೊಂಡಿದ್ದರಿಂದ ನೀನು ಪಿತೃಋಣವನ್ನು ತೀರಿಸಿದೆ ಅಂತಲೂ ಆಯಿತು, ಮಕ್ಕಳಿಂದ ನಾನು ಈ ಲೋಕದ ಸುಖವನ್ನು ಅನುಭವಿಸ್ದೆ ಅಂತಲೂ ಆಯಿತು, ಎರಡೂ ಆಯಿತು. ಹಾಗೆ ಯಜ್ಞವನ್ನು ಮಾಡಿದ್ದರಿಂದ ದೇವಲೋಕಾದಿಗಳನ್ನು ಪಡೆದುಕೊಂಡೇ ಆ ಸುಖವನ್ನು ಪಡ್ಕೋತೀನಿ ಅಂತಲೂ ಆಯಿತು, ಯಜ್ಞವನ್ನು ಮಾಡಿದ್ದರಿಂದ ದೇವತಾರಣವನ್ನು ತೀರಿಸಿದೆ ಅಂತಲೂ ಆಯಿತು. ಇನ್ನು ಕರ್ಮಣ ಪಿತೃಲೋಕ, ಕರ್ಮವನ್ನು ಮಾಡೋದರಿಂದ ಪಿತೃಲೋಕಾದಿಗಳನ್ನು ಪಡ್ಕೋತೀನಿ ಅಂತಲೂ ಆಯಿತು, ಕರ್ಮವನ್ನು ಮಾಡೋದರಿಂದ ಇದನ್ನ ಅಂತದು ಪಿತೃಋಣವನ್ನು ತೀರಿಸಿದೆ ಅಂತಲೂ ಆಯಿತು, ಮೂರು ಆಯಿತು ಅಂತ. ಅದು ಮೂರಕ್ಕೆ ಮೂರೇ ಇರೋದು. ಆದರೆ ಮೂರು ಲೋಕತ್ರಯ ಸಾಧನ ಏನಿದೆ, ಮೂರು ಲೋಕಗಳನ್ನು ಪಡೆಯೋದು ಅನ್ನೋದಕ್ಕೆ ಸಾಧನವಾಗಿ ಪುತ್ರ ಕರ್ಮ ವಿದ್ಯೆ ಅಂದರೆ ಉಪಾಸನೆ, ಈ ಮೂರನ್ನು ಏನು ಹೇಳ್ತಾ ಇದೆ, ಈ ಮೂರೇ ನಿಯಮ ಅಂತ ಮಾಡಿರೋದ್ರಿಂದ, ನಿಯಮ ಮಾಡಿರೋದ್ರಿಂದ ಮೂರು ಲೋಕಗಳನ್ನು ಪಡೆದುಕೊಳ್ಳುವುದಕ್ಕೆ ಈ ಮೂರೇ ಸಾಧನ ಅಂತ ನಿಯಮ ಮಾಡಿರೋದ್ರಿಂದ, ಅದನ್ನು ಸಾಧನವಾಗಿ ಉಪಯೋಗಿಸ್ತಾ ಇರೋದ್ರಿಂದ, ಅದನ್ನು ಸಾಧ್ಯ ಅಂತ ಹೇಳಿರೋದ್ರಿಂದ, ಅದು ಪಡೆದುಕೊಳ್ಳತಕ್ಕದ್ದು ಮೂರು ಲೋಕಗಳು, ಮನುಷ್ಯಲೋಕ ಪಿತೃಲೋಕ ದೇವಲೋಕ ಅನ್ನೋದು ಪಡೆದುಕೊಳ್ಳತಕ್ಕದ್ದು, ಅದಕ್ಕೆ ಈ ಮೂರು ಸಾಧನ ಅಂತ ಹೇಳ್ತಾ ಇರೋದ್ರಿಂದ, ಅದಿನ್ನೂ ಸಾಧ್ಯ ಸಾಧನ ಬುದ್ಧಿಯಲ್ಲೇ ಇದೆ ಅಂತ. ಆದ್ದರಿಂದ ಅದು ಅಜ್ಞಾನಿಗಳ ವಿಚಾರ, ಜ್ಞಾನಿಗೆ ಇದು ಸಾಧ್ಯ ಅನ್ನೋ ಬುದ್ಧಿನೂ ಇರಲ್ಲ, ಸಾಧನ ಅನ್ನೋ ಬುದ್ಧಿನೂ ಇರಲ್ಲ ಅಲ್ವಾ. ಸಾಧ್ಯ ಸಾಧನ ಬುದ್ಧಿಗಳನ್ನು ತೊಲಗಿಸ್ಕೊಂಡವಂತಾನೆ ಜ್ಞಾನಿ. ಅವನಿಗೆ ನಾನು ಇಂಥವನು ಇಂಥದ್ದೊಂದನ್ನು ಪಡೆಯಬೇಕು, ಇದು ಅದಕ್ಕೆ ಸಾಧನ ಅನ್ನೋ ಬುದ್ಧಿನೇ ಇರಲ್ಲ, ಇಲ್ಲಿದೆ ಅನ್ನೋದಾದರೆ ಅವನು ಜ್ಞಾನಿ ವಿಚಾರ ಇಲ್ಲಿ ಹೇಳ್ತಾ ಇಲ್ಲ ಅಂತಾಗತ್ತೆ. ವಿದುಷಶ್ಚ ಋಣ ಪ್ರತಿಬಂಧ ಅಭಾವೋ ದರ್ಶಿತ ಆತ್ಮಲೋಕಾರ್ಥಿನಃ ಕಿಂ ಪ್ರಜಯಾ ಕರಿಷ್ಯಾಮಃ ಇತ್ಯಾದಿನ. ಇನ್ನು ಜ್ಞಾನಿಗೆ ಏನು ಹೇಳ್ತಾ ಇದೆ ಅಂದರೆ, ಅವನು ಮೂರು ಋಣಗಳಿಂದ ಅವನು ಕಟ್ಟು ಹೊಡೆದಿಲ್ಲ, ಅವನನ್ನು ಮೂರು ಋಣಗಳು ಕೂಡ ಅಡ್ಡಿ ಮಾಡೋದಿಲ್ಲ ಅನ್ನೋದನ್ನು
ಆತ್ಮಲೋಕವನ್ನೇ ಬಯಸುವಂತಹ ಜ್ಞಾನಿಗೆ ಈ ಮಂತ್ರದಿಂದ ಹೇಳಿ ತೋರಿಸ್ತಾ ಇದೆ. ಅದು ಏನೋ ಕಿಂ ಪ್ರದಯಾಕರಿಷ್ಯಾಮೋ ಯಶಾನ್ನೋಯಮಾತ್ಮ ಎಲ್ಲೋಕ ಇದೀ ಅಂತ ಬೃಹದಾರಣ್ಯಕದಲ್ಲಿ ಈ ಮಕ್ಕಳನ್ನ ಕಟ್ಕೊಂಡು ಏನಪ್ಪ ಮಾಡೋಣ, ನಾವು ಮಕ್ಕಳಿಂದ ನಾವು ಏನಪ್ಪ ಪಡ್ಕೊಳ್ಳೋಣ, ಯಾವ ನಮಗೆ ಈ ಆತ್ಮನೇ ಲೋಕವು ಆತ್ಮನೇ ಎಲ್ಲವೂ, ಯಶಾನ್ನೋ ಅಯಮಾತ್ಮ ಅಯಂ ಲೋಕ, ಈ ಆತ್ಮ ಅಂತ ಏನಿದ್ದಾನೆ ಅವನೇ ನಮಗೆ ಮಗ, ಅವನೇ ಅಪ್ಪ, ಅವನೇ ಅಮ್ಮ, ಅವನೇ ಲೋಕ, ಎಲ್ಲವೂ ಅವನೇ. ಇಲ್ಲಿ ಫಲ ಸಾಧನ ಎಲ್ಲವೂ ಆತ್ಮನೇ, ನಮಗೆ ಆತ್ಮನಿಗಿಂತ ಬೇರೆ ಏನೂ ಇಲ್ಲ ಅಂತ ಅವ್ರು ತಿಳ್ಕೊಂಡಿರೋದ್ರಿಂದ ಕಿಂ ಪ್ರಜಯಾಕರಿಷ್ಯಾಮ, ಮಕ್ಕಳು ಕಟ್ಕೊಂಡು ನಾವೇನು ಮಾಡೋಣ, ನಮಗೆ ಯಾವ ಮಕ್ಕಳ ಸಹವಾಸವೂ ಬೇಡ ಅಂತ. ಮಕ್ಕಳು ಅಂದ ತಕ್ಷಣ ಹೆಂಡತಿ ಬೇಕು, ಹೆಂಡತಿ ಅಂದ ತಕ್ಷಣ ಅದಕ್ಕೆ ಕರ್ಮಗಳನ್ನು ಮಾಡಬೇಕು, ದುಡ್ಡು ಸಂಪಾದನೆ ಮಾಡಬೇಕು, ಇಷ್ಟು ಚಿಂತನೆ ಬರುತ್ತೆ. ಮಾಡೋರನ್ನು ಕಣ್ಣೆ ಮಾಡ್ತಾ ಇಲ್ಲ, ಮಾಡೋರು ಅದನ್ನು ಶಾಸ್ತ್ರೋಕ್ತ ರೀತಿಯಲ್ಲಿ ಮಾಡೋದೇ ಒಳ್ಳೆಯದು. ಆದರೆ ಆತ್ಮನನ್ನೇ ಬಯಸುವಂಥವರು ಸಾಧಕರೇ ಕೂಡ ಅದನ್ನು ಬಯಸಲ್ಲ ಅಂತಾದ ಮೇಲೆ ಇನ್ನು ತತ್ವಜ್ಞಾನಿಗೆ ಅದರ ಬಗ್ಗೆ ಬರುತ್ತ. ಸಾಧನ ಕಾಲದಲ್ಲಿಯೇ ಅವುಗಳಲ್ಲಿರುವ ಆಸೆಯನ್ನು ಬಿಟ್ಕೊಂಡು ಅವನು ಸಾಧನೆಗೆ ಮುಂದುವರೆದಿರ್ತಾನೆ. ಇನ್ನು ತತ್ವಜ್ಞಾನಿ ಆದಮೇಲೆ ಮತ್ತೆ ಅವುಗಳು ಬೇಕು ಅನ್ಸುತ್ತೆ ಅವನಿಗೆ. ಅದರಿಂದ ಆತ್ಮಲೋಕವನ್ನೇ ಬಯಸುವಂತಹ ಜ್ಞಾನಿಗೆ ಅಂತ, ಬಯಸುವಂತಹ ಅನ್ನೋದರಲ್ಲಿ ಸಾಧಕನನ್ನೇ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಆದರೆ ಯಾಕೆಂದ್ರೆ ಸಿದ್ಧನ ಬಗ್ಗೆ ಏನು ಹೇಳಬೇಕಾಗಿಲ್ಲ ಅಂತ ಒಂದು ಅಲ್ವಾ. ಸಿದ್ಧರ ಬಗ್ಗೆ ನಾವೆಂತ ಹೇಳೋದು, ಸಾಧಕರ ಬಗ್ಗೆನೇ ಹೇಳೋದು. ಅಥವಾ ಸಿದ್ಧರ ಬಗ್ಗೆ ಹೇಳುವಾಗ ಅಲ್ಲಿ ಆತ್ಮಲೋಕವನ್ನು ಬಯಸುವ ಅಂದರೆ ಆತ್ಮಚಿಂತನೆ ಬಿಟ್ಟು ಆತ್ಮಸ್ವರೂಪದ ಜ್ಞಾನ ಬಿಟ್ಟು ಇನ್ನೇನು ಇರೋದೇ ಇಲ್ಲ ಅವ್ರಿಗೆ. ತತ್ವಜ್ಞಾನಿಗಳಿಗೆ ಚಿಂತನಾ ರೂಪದಲ್ಲಿ ಆತ್ಮ ಬರ್ತಾ ಇರಲ್ಲ. ನಾವು ಈಗ ಸಾಧಕರಾಗಿ ಆತ್ಮನ ಬಗ್ಗೆ ಏನು ತಿಳ್ಕೊತಾ ಇದ್ದೀವಿ, ಶಾಸ್ತ್ರಾದಿಗಳಿಂದ ಮತ್ತೆ ಮತ್ತೆ ಮನನ ಮಾಡ್ತಾ ಇದ್ದೀವಿ, ಅದೆಲ್ಲ ಚಿಂತನಾ ರೂಪದಲ್ಲಿ ಇದೆಯೇ ಹೊರತು ಇನ್ನೂ ನಿಶ್ಚಿತ ರೂಪದಲ್ಲಿ ಉಳ್ಕೊಂಡಿಲ್ಲ ನಮಗೆ. ತತ್ವಜ್ಞಾನಿಗಳು ನಿಶ್ಚಯವಾಗೋಗಿರುತ್ತೆ. ನಿಶ್ಚಯವಾದ ಮೇಲೆ ಮನಸ್ಸು ಕೂಡ ಬಾಧೆ ಆಗೋಗಿರುತ್ತೆ ಅವ್ರಿಗೆ. ಅವ್ರಿಗೆ ಚಿಂತನೆ ಅಂದ್ರೆ ಯಾವುದು ಇರೋದೇ ಇಲ್ಲ, ಅದ ಬೇರೆ ವಿಷಯ ಆಗಲಿ. ಅದರಿಂದ ಜ್ಞಾನಿಗೆ ಅಂದರೆ ಆತ್ಮಲೋಕ, ಆತ್ಮಲೋಕ ಅಂದ್ರೆ ಏನಿಲ್ಲಿ ಆತ್ಮನೇ ಲೋಕ, ಆತ್ಮಲೋಕ ಮನುಷ್ಯ ಲೋಕ ಬಿದರಲೋಕ ದೇವಲೋಕ ತರ ಒಂದು ಆತ್ಮಲೋಕ ಅಂತಲ್ಲ, ಆತ್ಮನೇ ಲೋಕ ಅಂತ. ಲೋಕ ಅಂದ್ರೇನು? ಅನುಭವಿಸಲ್ಪಡತಕ್ಕದ್ದು. ಲೋಕ್ಯತೆ ದೃಶ್ಯತೆ ಭುಜ್ಯತೆ ಇದು ಲೋಕ ಅಂತ, ಅವರು ಕಾಣಲ್ಪಡುತ್ತದೆ ಅನುಭವಿಸಲ್ಪಡುತ್ತದೆ ಆದ್ದರಿಂದ ಲೋಕ ಅಂತ. ಆತ್ಮನೇ ಲೋಕ, ಆತ್ಮಲೋಕ ಅಂದ್ರೇನು? ಆತ್ಮನೇ ಕಾಣ್ತಾನೆ, ಆತ್ಮನಿಗಿಂತ ಬೇರೆಯಾಗಿ ಏನು ಕಾಣೋದೇ ಇಲ್ಲ, ಆತ್ಮನೇ ಅನುಭವ ಸ್ವರೂಪ, ಆತ್ಮನೇ ಸುಖ ಸ್ವರೂಪ ಅಂತ ಅರ್ಥವಾಗಿರ್ತಾನೆ. ಇವನನ್ನು ಇಟ್ಕೊಂಡು ನಾನು ಇನ್ನೊಂದು ಸುಖವನ್ನು ಪಡ್ಕೋಬೇಕು ಅನ್ನೋ ಬುದ್ಧಿನೂ ಇರಲ್ಲ, ಬೇರೆ ವಿಚಾರದಲ್ಲಿ ಆಗಲ್ಲ. ಅದನ್ನು ಇಟ್ಕೊಂಡು ನಾನು ಸುಖ ಪಡ್ಕೋಬೇಕು ಅನ್ಸುತ್ತೆ, ಅದೇ ನಾನಾಗಬೇಕು ಅಂದ್ಕೊಳ್ಳಲ್ಲ. ಯಾರೋ ಟಿ ವಿಯನ್ನು ನೋಡಿ ಸುಖ ಪಡಬೇಕು ಅನ್ಕೊಳ್ತಾರೆ, ನಾನೇ ಟಿ ವಿ ಆಗಬೇಕು ಅಂತ ಯಾರು ಅಂದ್ಕೊಳ್ಳಲ್ಲ. ನೋಡೋದಲ್ಲ, ಕಾರಲ್ಲಿ ಕೂತ್ಕೊಂಡು ನಾನು ಮಜವಾಗಿ ಹೋಗ್ಬೇಕು ಅಂತ ಹೇಳ್ತಾ ನಾನೇ ಕಾರ್ ಆಗಬೇಕು ಅನ್ಕೋತಾನ. ಆದರೆ ಆತ್ಮ ವಿಚಾರದಲ್ಲಿ ಮಾತ್ರ ಆಗಿರಲ್ಲ. ಆತ್ಮದನ್ನ ಅವನೇ ಎಲ್ಲವೂ, ಅವನೇ ಎಲ್ಲವೂ ಆಗಿದ್ದಾನೆ ತಿಳ್ಕೊಂಡಾಗಲೇ ಅದು ಆತ್ಮಲೋಕದ ಬಗ್ಗೆ ಅರ್ಥ ಆಗೋದು. ಇಂಥ ಆತ್ಮಲೋಕ ಸ್ವರೂಪವನ್ನು ಅರ್ಥ ಮಾಡಿಕೊಂಡವರು ಅಥವಾ ಅದನ್ನು ಬಯಸುವಂಥವ್ರಿಗೆ ಮೂರು ಋಣಗಳ ಅಡ್ಡಿ ಅನ್ನೋದು ಇರೋದೇ ಇಲ್ಲ ಅನ್ನೋದನ್ನು ಈ ಮಂತ್ರದಲ್ಲಿ ತೋರಿಸ್ತಾ ಇದೆ. ಆದ್ದರಿಂದ ಇದು ಮೂರು ಋಣತ್ರಯ ವಿಚಾರ ಯಾರಿಗಿರೋದು? ಅಜ್ಞಾನಿಗಳಿಗಿರೋದು. ವಿದ್ವಾಂಸ ಆಹು ವಿಷಯ ಕಾವಶೇಯ ಇತ್ಯಾದಿ. ಹಾಗೆ ಇಲ್ಲೇ ಇದರಲ್ಲೇನೆ 3, 2, 6 ಇದನ್ನು ಐತರೇಯದಲ್ಲೇ ಬರುವಂಥ ವಿಚಾರ ಇದು ಈ ಮಂತ್ರ. ಇಲ್ಲೂ ಕೂಡ ಇದನ್ನು ತಿಳಿದುಕೊಂಡವರಾಗಿಯೇ ಏತತ್ ಹಾಸ್ಮ ವೈ ತದ್ ವಿದ್ವಾಂಸ. ವಿದ್ವಾಂಸ ಅಂದರೆ ಆ ಆತ್ಮನನ್ನು ತಿಳಿದುಕೊಂಡಂಥ ಈ ಕಾವಶೇಯಾದಿ ಋಷಿಗಳು, ಕಾವಶೇಯರು ಅಂತ ಅವರು ಋಷಿಗಳು, ಕವಶ ಅನ್ನೋರಿಂದ ಬಂದವರು, ಕವಶ ಗೋತ್ರದವರು ಅಂತಲೋ ಕವಶನ ಮಕ್ಕಳು ಅಂತಲೋ ಏನೋ ಕವಶರ ಶಿಷ್ಯರು ಅಂತಾರೋ ಇಟ್ಕೊಳ್ಳಿ ಯಾರೋ ಆ ಕಾವಶೇಯ ಅನ್ನೋ ಋಷಿಗಳು. ಅವರುಗಳು ಏನು ಹೇಳಿದ್ರಂತೆ, ಈ ಆತ್ಮವಿಚಾರವನ್ನು ತಿಳ್ಕೊಂಡ್ಮೇಲೆ ಇನ್ನು ಅಧ್ಯಯನ ಮಾಡೋದಕ್ಕೆ ಏನಿದೆ, ನಮಗೆ ತಿಳ್ಕೊಳಕ್ಕೆ ಏನಿದೆ ಅಂದ್ಕೊಂಡ್ರು. ಅಧ್ಯಯನ ಮಾಡಬೇಕು ಅನ್ನೋದನ್ನು ಅಲ್ಲಿಂದ ಸ್ವಾಮಿಗಳ ಆಚಾರ್ಯ ಇದರಲ್ಲಿ ಬರ್ತಿದ್ದಾರೆ ನೋಡಿ, ನಾವು ಏತಕ್ಕಾಗಿ ಅಧ್ಯಯನ ಮಾಡಬೇಕಾಗಿದೆ ಅಂತ. ಅದು ಮೂಲದಲ್ಲಿ ಬರಬೇಕಿತ್ತೋ ಏನೋ ಅನ್ಸತ್ ನೋಡಿದರೆ, ಏತದ್ಧಸ್ಮವೈ ತದ್ವಿದ್ವಾಂಸ ಆಹು ಋಷಯ ಕಾವಶೇಯಃ ಕಿಮರ್ಥಂ ಅಧೀಮಹೇ ಅಂತ ಏನಾದ್ರು ಬರಬೇಕಲ್ಲಿ. ಸ್ವಾಮಿಗಳು
ಅದು ಮೂಲಕ್ಕೆ ಸೇರದೇ ಇಲ್ಲಿದ್ರೆ ಇಲ್ಲಿ ಏನ್ ಬರೆಯುವಾಗ ಅಧ್ಯಯನ ಮಾಡಬೇಕಾಗಿದೆ ಅಂತ ಕನ್ನಡದಲ್ಲಿ ಬರ್ದಿದಾರಲ್ಲ ಅದನ್ನ ಬ್ರಾಕೆಟ್ ಅಲ್ಲಿ ಹಾಕಿರೋರು. ಇಲ್ಲಿ ಬ್ರಾಕೆಟ್ ಹಾಕಿಲ್ವಲ್ಲ, ಅದು ಮೂಲದಲ್ಲಿ ಇಲ್ಲ, ಅದು ಅದರ ಮುಂದಿನ ವಿಚಾರ ಅಂತ ಆದ್ರೆ ಅಂದ್ರೆ ಮಂತ್ರದಲ್ಲಿ ಇದೆ. ಆಚಾರ್ಯರು ಇಷ್ಟು ಮಾತ್ರ ಕೊಟೇಶನ್ ತಗೊಂಡಿದ್ದಾರೆ ಅಂತ ಆದ್ರೆ ಸ್ವಾಮಿಗಳು ಅದನ್ನ ಬ್ರಾಕೆಟ್ ಅಲ್ಲಿ ಹಾಕಿರ್ತಿದ್ರು. ಇಲ್ಲ ಇದಕ್ಕೆ ಬ್ರಾಕೆಟ್ ಮಾಡ್ಬೇಕು, ಇಲ್ಲ ಅಲ್ಲಿಗೆ ಅದನ್ನ ಸೇರಿಸ್ಕೋಬೇಕು ಮೂಲಕ್ಕೆ. ಪ್ರಕಾಶ ಗುರುಗಳು ಹೇಳ್ತಿದ್ರು ತುಂಬ ಕನ್ನಡಕ್ಕೂ ಇದಕ್ಕೂ ತುಂಬ ಇದಾಗ್ತಾ ಇದೆ, ಕೆಲವೊಂದನ್ನ ತುಂಬ ನೋಡ್ಬೇಕಿದನ್ನೆಲ್ಲ ಅಂದ್ರು. ಹೌದು, ಇನ್ನ ಹುಡುಗರು ಓದುವಂತಹ ಕೃಪೆ ತೋರಿಸಿ ಅವತ್ತವತ್ತಿನ ಪಾಠವನ್ನು ಸ್ವಲ್ಪ ನೋಡಿದರೆ ಆ ಕನ್ನಡವನ್ನು ನೋಡ್ತಾ ಸಂಸ್ಕೃತವನ್ನು ನೋಡ್ತಾ ಅದಕ್ಕೂ ಅದಕ್ಕೂ ಹೊಂದುತ್ತಾ ಎಲ್ಲ ವಾಕ್ಯಗಳು ಬಂತಾ ಅಂತ ನೋಡಿದರೆ ಸ್ವಲ್ಪ ಮುಂದಿನ ಇದಕ್ಕೆ ಅನುಕೂಲ ಆಗತ್ತೆ. ಹಾಗೆ ಇದನ್ನು ತಿಳಿದುಕೊಂಡಂತಹ ಋಷಿಗಳು, ಕಾವಶಿಯಾದ ಋಷಿಗಳು ಏನು ಹೇಳಿದರು ಅಂದರೆ ನಾವೇನಕ್ಕಪ್ಪ ಅಧ್ಯಯನ ಮಾಡಬೇಕು ಅಂದರು. ಏನಕ್ಕೆ ಅಧ್ಯಯನ ಮಾಡಬೇಕು ಅನ್ನೋದು ಯಾವುದಕ್ಕೆ ಬರುತ್ತೆ? ಋಷಿಋಣ ತೀರ್ಸೋದಕ್ಕೆ ಬರುತ್ತೆ. ಬ್ರಹ್ಮಚರ್ಯೇಣ ಋಷಿಭ್ಯ ಅಂತೇಳಿ, ಬ್ರಹ್ಮಚರ್ಯ ಅಂದರೆ ಬ್ರಹ್ಮಚರ್ಯಾಶ್ರಮದಲ್ಲಿದ್ದುಕೊಂಡು ಮಾಡುವಂತಹ ಅಧ್ಯಯನ, ವೇದಾಧ್ಯಯನದಿಂದ ಅವನು ಋಷಿಋಣವನ್ನು ತೀರಿಸ್ತಾನೆ. ಋಷಿಋಣವನ್ನು ತೀರಿಸಬೇಕು ಅನ್ನೋನು ಅಧ್ಯಯನ ಮಾಡಬೇಕು ಅನ್ನೋ ಒಂದು ಆಸೆ ಬೆಳೆಸ್ಕೋತಾನೆ, ಅವನಿನ್ನೂ ಅಜ್ಞಾನಿನೇ. ಆದರೆ ಕಾವಶ್ಯಯಾದ ಋಷಿಗಳು ಹೇಳ್ತಾ ಇದ್ದಾರೆ ನಾವೇನಕ್ಕೆ ಅಧ್ಯಯನ ಮಾಡಬೇಕು ಅಂತ ಇದ್ದಾರೆ. ನಾವು ಏನಕ್ಕೆ ಅಧ್ಯಯನ ಮಾಡಬೇಕು, ಅಧ್ಯಯನದ ಆಸೆನೇ ಹೋಯ್ತು ಅಂದರೆ ಅಧ್ಯಯನದ ಆಸೆ ಆಗೋದು ಇಬ್ಬರಿಗೇನೆ, ವಿದ್ಯಾರ್ಥಿಗಳಿಗೂ ಅಧ್ಯಯನದ ಆಸೆ ಇರಲ್ಲ. ತುಂಬ ಜನಕ್ಕೆ ವಿದ್ಯಾರ್ಥಿಗಳು ಅಂತ ಬಂದಿರ್ತಾರೆ, ನಿಜವಾಗ ವಿದ್ಯಾರ್ಥಿಗಳಾಗಿದ್ರೆ ಅಧ್ಯಯನದ ಆಸೆ ಇರುತ್ತೆ. ಪಾಪ ವಿದ್ಯೆಯ ಅರ್ಥಿ ವಿದ್ಯಾರ್ಥಿ ಅಂತ ಹೇಳಿ ವಿದ್ಯೆಯನ್ನೇ ಬಯಸೋನು ಶಬ್ದಕ್ಕರ್ಥ. ಅದು ಬಿಡಿ, ಇಲ್ಲ ಅಧ್ಯಯನದ ಆಸೆ ಇಲ್ಲ ಅನ್ನೋದು ಬೇರೆ ರೀತಿ. ಅವರು ಇದನ್ನು ಅರಿತವರಾಗಿ ವಿದ್ವಾಂಸಃ ಈ ಆತ್ಮನನ್ನು ತಿಳಿದುಕೊಳ್ಳುವೆಯಲ್ಲಿ ಹೇಳ್ತಾ ಇದ್ದಾರೆ ಇನ್ಯಾಕೆ ಅಧ್ಯಯನ ಮಾಡಬೇಕು ಅಂತ. ಇನ್ಯಾಕೆ ಅಧ್ಯಯನ ಮಾಡಬೇಕು ಅಂದರೆ ಅವರಿಗೆ ಋಷಿ ಋಣ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಈ ಆತ್ಮನನ್ನು ತಿಳಿದುಕೊಂಡ ಮೇಲೆ ಋಷಿ ಋಣ ಏನು ಉಳ್ಕೊಳ್ಳಲ್ಲ. ಆಯಿತು, ನೆಕ್ಸ್ಟ್ ನೋಡಿ. ಇದನ್ನು ತಿಳಿದುಕೊಂಡವರಾಗಿಯೇ ಆ ಹಿಂದಿನ ಪೂರ್ವೇ ವಿದ್ವಾಂಸ, ಹಿಂದಿನ ವಿದ್ವಾಂಸರಾದ ತಿಳಿದುಕೊಂಡಂತಹ ಆತ್ಮನನ್ನು ಅರಿತುಕೊಂಡಂತಹ ಋಷಿಗಳು ಅಗ್ನಿಹೋತ್ರವನ್ನು ಮಾಡಿದರು ಅಂತಿದೆ. ಅಲ್ಲಿ ಅಗ್ನಿಹೋತ್ರವನ್ನು ಮಾಡಿದರು ಅಂದರೆ ಆ ಪ್ರಕರಣದಲ್ಲಿರೋರು ಜ್ಞಾನಪ್ರಧಾನವಾದ ಅಗ್ನಿಹೋತ್ರ ಅಂತಿದೆ ನೋಡಿ. ಸ್ವಾಮಿಗಳು ಟಿಪ್ಪಣಿ ಬರೆದಿದ್ದಾರೆ, ಪ್ರಾಣದಲ್ಲಿ ವಾಕು, ವಾಕಿನಲ್ಲಿ ಪ್ರಾಣ, ಇವನ್ನು ಹೋಮ ಮಾಡುವ ಸಂತತವಾದ ಅಗ್ನಿಹೋತ್ರವನ್ನೇ ಮಾಡುತ್ತಿದ್ದರು ಅಂತ. ಆ ರೀತಿಯಾದ ಪ್ರಾಣಾಗ್ನಿಹೋತ್ರ, ಪ್ರಾಣಾಗ್ನಿಹೋತ್ರ ಅಂದರೆ ಪ್ರಾಣದಲ್ಲಿ ವಾಕು ಸಮರ್ಪಿತವಾಗಿದೆ, ವಾಕಿನಲ್ಲಿ ಪ್ರಾಣ ಸಮರ್ಪಿತವಾಗಿದೆ ಅನ್ನೋದನ್ನು ಮತ್ ಚಿಂತನೆ ಮಾಡ್ತಾ ಇದ್ರು. ಅದರಿಂದ ಆ ರೀತಿಯಾದ ಚಿಂತನೆ ಮಾಡ್ತಿದ್ರು ಅಂದರೆ ಇಲ್ಲಿ ಯಜ್ಞೇನ ದೇವೇಭ್ಯ ಹೇಳಿದೆಯಲ್ಲ, ಯಜ್ಞ ಮಾಡೋದ್ರಿಂದ ದೇವತಾರೋಹಣಗಳನ್ನು ತೀರಿಸ್ಕೋಬೇಕು, ಅದಿಲ್ಲ ಅಂತ ಆಯ್ತಲ್ಲ, ಅವ್ರಿಗೆ ಅದು ಬೇಕಿಲ್ಲ ಅಂತ ಆಯ್ತಲ್ಲ. ಅದರಿಂದ ಜ್ಞಾನಿಗಳಿಗೆ, ತತ್ವಜ್ಞಾನಿಗಳಿಗೆ, ಆತ್ಮಜ್ಞಾನಿಗಳಿಗೆ ಋಣತ್ರಯದ ಸಂಬಂಧ ಇರೋಲ್ಲ ಅಂತ ಗೊತ್ತಾಗುತ್ತೆ. ಅದು ಅಜ್ಞಾನಿಗಳಿಗೆ ಹೇಳಿದ್ದು. ಅಜ್ಞಾನಿಗಳಾದವರು, ಅಜ್ಞಾನಿಗಳು ಅಂದರೆ ನಮ್ಮನ್ನು ನಾವೇ ನೋಡ್ಕೋಬೇಕು, ನಾನೇನಾಗಿದ್ದೀನಿ ಅಂತ ನಮ್ಮ ಮನಸ್ಸಿನ ಸ್ಥಿತಿ ಎಲ್ಲಿದೆ ನೋಡ್ಕೋಬೇಕು. ಅಜ್ಞಾನಿ ಜ್ಞಾನಿ ಅನ್ನೋದು ಅಲ್ಲೇ ತಾನೆ, ಈ ವಿಷಯ ಈ ತತ್ವಜ್ಞಾನ ನನಗೆ ಸಂಪೂರ್ಣವಾಗಿ ಗೊತ್ತಾಯಿತು, ಶಾಸ್ತ್ರ ಹೇಳಿದ ಪ್ರಕಾರದಲ್ಲಿ ಶಾಸ್ತ್ರದ ಕ್ರಮವನ್ನೇ ಅನುಸರಿಸಿದಾಗ ನಾನು ಈಗಲೂ ಕೂಡ ಆ ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮನಿಗಿಂತ ಬೇರೆಯಾಗಿಲ್ಲ ಅನ್ನೋ ನಿಶ್ಚಿತ ತಿಳುವಳಿಕೆ ಬಂದಿದೆಯೋ? ಬಂದಿಲ್ವೋ? ಬಂದಿಲ್ಲ ಅಂದರೆ ದಯವಿಟ್ಟು ನಾವುಗಳೆಲ್ಲ ಚೆನ್ನಾಗಿ ಕರ್ಮವನ್ನು ಮಾಡಬೇಕು, ಆ ದೇವತಾ ಭಾವನೆಗಳನ್ನು ಮಾಡಬೇಕು, ಎಲ್ಲವನ್ನು ಮಾಡಬೇಕು. ಏನೇನು ಹೇಳಿದೆಯೋ ಶಾಸ್ತ್ರ ಎಲ್ಲವನ್ನು ಮಾಡಬೇಕು. ನಾವು ಮಾಡಲ್ಲ ಅಂತಿದ್ಕೊಳ್ಳಿ, ಋಣತ್ರಯವನ್ನೇ ಬಿಡಿಸ್ಕೊಳಕ್ಕಾಗಲ್ಲ ನಮಗೆ. ಇನ್ನೂ ತತ್ವಜ್ಞಾನ ಇರಲಿ ನಮ್ಗೆ. ಯಾಕೆ ಇವತ್ತು ಎಷ್ಟೋ ಜನರಿಗೆ ವೇದಾಂತ ವಿಚಾರವನ್ನು ಕೇಳ್ತಾ ಇರ್ತಾರೆ, ಕೇಳ್ತಾ ಇದ್ರು ಕೂಡ ಮನಸ್ಸಿನಲ್ಲಿ ಕೆಲವರಿಗೆ ಅರ್ಥವೇ ಆಗಲ್ಲ ಪಾಪ, ಏಕೆಂದ್ರೆ ಇಲ್ಲೇ ಬ್ಲಾಕ್ ಆಗಿರುತ್ತೆ, ಒಳಕ್ಕೆ ಹೋಗಿರಲ್ಲ ಅದು. ಇನ್ನು ಕೆಲವರಿಗೆ ಒಳಕ್ಕೆ ಹೋಗುತ್ತೆ, ಅಲ್ಲಿ ಏನೋ ಒಂದು ಚಿಂತನೆ ಶುರು ಮಾಡಿರುತ್ತೆ,
ಆದರೆ ಅದು ನಿಶ್ಚಿತವಾಗಿ ಇದು ಇದಮಿತಂ ಅಂತ ತಿಳ್ಕೊಳಕ್ಕಾಗ್ತಾ ಇರಲ್ಲ. ಏನೋ ಹೊಯ್ದಾಟ ಮನಸ್ಸಿನಲ್ಲಿ, ಅಸಮಾಧಾನ ಬಂದಿಲ್ಲ. ಯಾಕೆ ಸಮಾಧಾನ ಬಂದಿಲ್ಲ, ಯಾಕಿನ್ನೂ ಹೊಯ್ದಾಡ್ತಾ ಇದೆ? ಇಷ್ಟು ಸಲ ಭಗವದ್ ವಿಚಾರವನ್ನು ಕೇಳಿದ ಮೇಲೆ ಸಾಮಾನ್ಯವಾಗಿ ಒಂದೊಂದ್ಸಲ ಲೌಕಿಕ ಸಿನಿಮಾ ಗಿನ್ಮ ನೋಡಿದರೆ ಮನಸ್ಸಿಗೆ ಏನೋ ಒಂದು ಹಿತ ಆಗ್ಬಿಡುತ್ತೆ, ಬಂದ್ಬಿಡ್ತಾರೆ. ಅದಕ್ಕೆ ತಾನೇ ಎಂಟರ್ಟೈನ್ಮೆಂಟ್ ಅಂತ. ಯಾವುದೋ ಒಂದು ಡ್ಯಾನ್ಸೋ, ಒಂದು ಸಂಗೀತವೋ, ಒಂದು ಸಿನಿಮಾನ ನೋಡಿದ ತಕ್ಷಣ ಅಷ್ಟೊತ್ತಾದರೂ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಇಂಥ ಅದ್ಭುತವಾದ ವೇದಾಂತ ವಿಚಾರ ಕೇಳಿದ್ರು ಯಾಕಿನ್ನೂ ಮನಸ್ಸಿಗೆ ಸಮಾಧಾನ ಆಗ್ತಾ ಇರಲ್ಲ ಅಂದರೆ, ಅದಕ್ಕೆ ಬೇಕಾದ ಸಾಧನಗಳನ್ನು ಚೆನ್ನಾಗಿ ಮಾಡಿರ್ತೀವಿ, ಇದಕ್ಕೆ ಬೇಕಾದ ಸಾಧನಗಳನ್ನು ಮಾಡ್ಕೊಂಡಿಲ್ಲ ಅಂತಾನೆ ಅರ್ಥ. ಈಗ ಸಂಗೀತವನ್ನು ಕೇಳುವಾಗ ಎಷ್ಟು ತನ್ಮಯತೆಯಿಂದ ಕೇಳ್ತೀಯೋ, ಆತ್ಮವಿಚಾರವನ್ನು ಕೇಳುವಾಗಲೂ ಅಷ್ಟೇ ತನ್ಮಯತೆಯಿಂದ ಕೇಳಿದೀಯಾ? ತನ್ಮಯತೆ ಬರ್ತಾ ಇರೋಲ್ರಿ ನಮಗೆ, ನಮ್ಗೆ ಇಷ್ಟ ಅದು ನಮಗೆ ಬರ್ತಾ ಇಲ್ಲ ಅನ್ನೋದಾದ್ರೆ ಮನಸ್ಸಿನಲ್ಲಿದೆ ಪ್ರಾಬ್ಲಮ್. ಬರ್ತಾ ಇಲ್ಲ ಅಂದರೆ ನೀನು ನಿನಗೆ ಗೊತ್ತಾಗ್ತಾ ಇದೆಯಲ್ಲ, ಇನ್ನೂ ಅದರಲ್ಲಿ ತನ್ಮಯತೆ ಬರ್ತಾ ಇಲ್ಲ, ಅದು ಕೇಳೋವಾಗ ಅದರಲ್ಲೇ ಮನಸ್ಸು ಉಳ್ಕೋತಾ ಇಲ್ಲ, ವಿಪರೀತವಾಗಿ ಚಂಚಲವಾಗ್ತಾ ಇದೆ ಅನ್ನೋದಾದರೆ, ಹೌದು ಮನಸ್ಸಿನಲ್ಲಿ ತೊಂದರೆ ಇದೆ. ಮನಸ್ಸು ಮಲ ವಿಕ್ಷೇಪ ಕಷಾಯಗಳಿಂದ ತುಂಬಿಕೊಂಡಿದೆ. ಅದನ್ನು ಪರಿಶುದ್ಧ ಮಾಡ್ಕೊಳ್ಳೋಕ್ಕೆ ಶಾಸ್ತ್ರೋಕ್ತ ಕರ್ಮಗಳನ್ನು ಮಾಡ್ತೀನಿ ಅಂದರೆ ಅದ್ಭುತ. ಇಲ್ಲ, ಮಾಡುತ್ತಿರುವ ಕರ್ಮಗಳನ್ನೇ ಕರ್ಮಯೋಗವಾಗಿ ಭಗವತ್ ಅರ್ಪಿತವಾಗಿ ಭಗವಂತನ ಸೇವೆ ಅಂತ ಹೇಳಿ ಮಾಡ್ತೀನಿ ಅಂದರೆ ಅದು ಒಳ್ಳೆಯದು, ಅದರಿಂದ ಚಿತ್ತಶುದ್ಧಿ ಆಗುತ್ತೆ. ಇದು ಒಂದು ದಿನ, ಎರಡು ದಿನ, ಮೂರು ದಿನ, ಅಯ್ಯೋ ಇವತ್ತು ನೆನೇನು ಕೇಳಿದೆ, ಇವತ್ತು ಕೇಳಿದೆ, ಏನೂ ಆಗಲೇ ಇಲ್ಲ, ಆ ಥರದ್ದೇನಾಗಲಿ ಏನು ಮಾಡೋಕ್ಕಾಗಲ್ಲ. ಹಾಗೆ ಇದು ಹೇಗೆ ಹೊಟ್ಟೆ ತುಂಬಬೇಕು ಅನ್ನೋ ಆಸೆ ಇಟ್ಕೊಂಡು ಊಟ ಮಾಡೋರು ಹೊಟ್ಟೆ ತುಂಬೋವರೆಗೂ ಊಟ ಮಾಡ್ತಾರೋ? ಒಂದು ತುತ್ತಿಂದ ಯಾಕೆ ಹೊಟ್ಟೆ ತುಂಬಲೇ ಇಲ್ಲ ಅಂತ ಯಾರು ಕೇಳೋದಿಲ್ವೋ? ಹಾಗೆ ಇಲ್ಲೋ ಇಲ್ಲೂ ಕೂಡ ಅಷ್ಟೇ ಮಟ್ಟಿನ ತತ್ಮಯತೆ ತತ್ಪರತೆ ಇರಲೇಬೇಕು. ನಾವು ಲೌಕಿಕವಾಗಿ ಎಲ್ಲವನ್ನು ಹಾಗೆ ಮಾಡ್ತಾ ಇದ್ದೀವಿ, ಇದಕ್ಕೂ ಅಷ್ಟು ಪ್ರಯತ್ನ ಹಾಕೆ. ಅವಿದುಷಸ್ತರಿ ಋಣ ಅನಪಾಕರಣೆ ಪಾರಿವ್ರಾಜ್ಯಾನುಪತಿ ಆಚಾರ್ಯ ಸ್ವಾಮಿ ಹಾಗಿದ್ರೆ ಒಬ್ಬ ಅಜ್ಞಾನಿ ಇದ್ದಾನೆ, ಅವನನ್ನು ಋಣತ್ರಯಗಳಿಗೆ ಕಟ್ಟು ಹೊಡೆದಿದ್ದಾನೆ. ನೀವು ಮುಮುಕ್ಷುವಾದವನು ಪಾರಿವ್ರಾಜ್ಯವನ್ನು ಸ್ವೀಕಾರ ಮಾಡಬೇಕು ಅಂತ ಬರ್ಬಿಟ್ರಿ ನೀವು. ಅವಿದುಷಾಪಿ ಮುಮುಕ್ಷುಣ ಪಾರಿವ್ರಾಜ್ಯಂ ಕರ್ತವ್ಯಮೇವ ಅಂತ 18ನೇ ಭಾಷ್ಯದಲ್ಲಿ ಬರೆಯುವಾಗ ಅಜ್ಞಾನಿಯಾದ ಮುಮುಕ್ಷುವು ಕೂಡ ಪಾರಿವ್ರಾಜ್ಯವನ್ನು ಸ್ವೀಕಾರ ಮಾಡಬೇಕು. ಅವನಿಗೆ ಈ ತತ್ವ ವಿಚಾರಕ್ಕೆ ಅನುಕೂಲ ತರ ಅದು ಆ ಆಶ್ರಮ ಅಂತ ಹೇಳಿದ್ರಿ ಸನ್ಯಾಸಾಶ್ರಮವನ್ನು. ಆದ್ರೆ ಇಲ್ಲಿ ಮೂರು ಋಣಗಳನ್ನು ತೆಕ್ಕೊಳ್ಳಿಲ್ಲ ಅಂದರೆ ಏನೋ ಮನುಷ್ಯಋಣ, ಬ್ರಹ್ಮಚರ್ಯ, ಋಷಿಋಣ, ದೇವಋಣ, ಪಿತೃಋಣ, ಈ ಮೂರು ಋಣಗಳನ್ನು ಅವನು ಅನಪಾಕರಡೆ ತೆಕ್ಕೊಳ್ಳಿಲ್ಲ ಅಂದರೆ, ಅದನ್ನು ಹೋಗಿಸ್ಕೊಳ್ಳಿಲ್ಲ ಅಂತಾದರೆ ಅವನಿಗೆ ಸನ್ಯಾಸ ಮಾಡಬಾರ್ದು ಅಂತಾಯ್ತಲ್ಲ. ಅವನಿಗೆ ಸನ್ಯಾಸ ಮಾಡಿಬಿಡ್ತಾನೆ, ಎಲ್ಲ ಋಣ ಇಟ್ಕೊಳ್ಳಿ, ಒಂದು ಲಕ್ಷ, ಒಂದು ಕೋಟಿ ಸಾಲ ಮಾಡಿಬಿಟ್ಟೆ, ಸನ್ಯಾಸ ಮಾಡಿಬಿಟ್ಟೆ, ಭಾರಿ ಇದಕ್ಕೆ ಸನ್ಯಾಸ ಅಂತ ಆಯ್ತೆ, ಒಳ್ಳೆ ಪ್ಲ್ಯಾನ್ ಇದು. ನಿಮ್ಗೆ ಋಣ ಮೂರು ಇಟ್ಕೊಂಡಿದ್ದಾನೆ, ಕೋಟಿ ಸಾಲ ಮಾಡಿಬಿಟ್ಟು ನಾನು ಯಾರು ಕೇಳದೆ ಇರಲಿ ಸನ್ಯಾಸ ಮಾಡ್ಬಿಟ್ಟು ಕೂತ್ಕೊಂಡ್ಬಿಟ್ರೆ ಅವನು ಸನ್ಯಾಸಿ ಇರ್ತಾರ? ಮೋಸ ಮಾಡಲ್ಲ ಅಂತಾರೆ, ಮೋಸ ಮಾಡೋದಕ್ಕೋಸ್ಕರನೇ ಸನ್ಯಾಸ ಮಾಡಿದಾನೆ ಅಂತ ಆಗ್ಬಿಡುತ್ತೆ. ಹಾಗಿಲ್ಲೂ ಕೂಡ ಆ ಋಣಗಳನ್ನು ಅಪಾಕರಣ ಮಾಡಿಕೊಳ್ಳಿಲ್ಲ, ತೆಕ್ಕೊಳ್ಳಿಲ್ಲ, ಋಣತ್ರಯಗಳನ್ನು ಮೂರನ್ನು ತೀರಿಸಲಿಲ್ಲ ಅಂತ ಆದರೆ ಒಂದು ಸನ್ಯಾಸನೇ ಮಾಡಬಾರ್ದು ಅಂತ ಆಯ್ತಲ್ಲ ಅಂದರೆ ನಾ ಇಲ್ಲ, ಅದು ಹೊಂದೋದಿಲ್ಲ ಅಂದರು. ಯಾಕೆಂದರೆ ಪ್ರಾಗ್ಗಾರ್ಹಸ್ಥ ಪ್ರತಿಪತ್ತೇ ಋಣಿತ್ವ ಅಸಂಭವ. ಆಚಾರ್ಯರ ವಾಕ್ಯ ಅದ್ಭುತ. ಏನು ಅಂದರೆ ಗೃಹಸ್ಥಾಶ್ರಮವನ್ನು ಪಡೆದುಕೊಳ್ಳದಿದ್ದರೆ, ಗೃಹಸ್ಥಾಶ್ರಮಕ್ಕೆ ಹೋಗಲಿಲ್ಲ ಅಂದರೆ ಅವನಿಗೆ ಮೂರು ಋಣ ಇದೆ ಅನ್ನೋದೇ ಹೊಂದೋದಿಲ್ಲ. ಈಗ ಬ್ರಹ್ಮಚರ್ಯಾಶ್ರಮದಲ್ಲಿದ್ದಾಗಲೇ ಅವನು ಋಷಿ ಋಣವನ್ನು ತೀರಿಸ್ಕೊಂಡಿದ್ದಾನೆ. ಇದು ಅಧ್ಯಯನ ಮಾಡಿರೋರ ವಿಚಾರ ಹೇಳ್ತಾ ಇರೋದು ಪಾಪ. ಆಚಾರ್ಯರು ಗುರುಕುಲದಲ್ಲಿದ್ದು ಯಾರು ಅಧ್ಯಯನಾದಿಗಳನ್ನು ಮುಗಿಸಿದಾರೋ ಅವ್ರಿಗೆ ಹೇಳ್ತಾ ಇದ್ದಾರೆ. ಆಗಲಿ, ಅವನು ಋಷಿ ಋಣವನ್ನು ತೀರಿಸ್ಕೊಂಡ್ಬಿಟ್ಟಿದ್ದಾನೆ. ಇನ್ನೊಂದು ತೀರಿಸ್ಬೇಕಾಗಿರೋದೇನೋ ಪಿತೃಋಣ ದೇವಋಣ. ಆ ಪಿತೃಋಣ ದೇವಋಣ ತೀರ್ಸಕ್ಕೆ ಅವನು ಗೃಹಸ್ಥಾಶ್ರಮ ಪ್ರವೇಶ ಮಾಡಬೇಕು, ಇಲ್ಲಾಂದ್ರೆ ಅವನಿಗೆ ಬರೋದೇ ಇಲ್ಲ. ಬರದೇ ಇರೋವಾಗ ಅದ್ರ ಶಾಸ್ತ್ರವೇ ಹೇಳಿದೆ, ಬ್ರಹ್ಮಚರ್ಯಾದೇವ ಪ್ರವರಜೇತು ಹೇಳಿದೆ,
ಬ್ರಹ್ಮಚಾರಿ ಆಶ್ರಮದಲ್ಲೇ ಸನ್ಯಾಸ ಮಾಡಬೇಕು ಅನ್ನುವಂತ ಮೊದಲೇ ಮುಖ್ಯ ಪ್ರವ್ರಜೇತ್ ಹೋಗ್ಬೇಕು ಅಂತ ಹೋಗ್ತಾನೆ. ಎರಡು ಒಂದೇ, ಬ್ರಹ್ಮಚರ್ಯ ಆಶ್ರಮದಿಂದಲೇ ಹೋಗ್ತೋಗ್ತಾನೆ ಈ ತತ್ವಜ್ಞಾನ ಬೇಕು ಅಂದವನು, ಅಥವಾ ಹೋಗ್ಬೇಕು ಅಂತ ಋಷಿ ಶ್ರುತಿಯೇ ಹೇಳಿರೋದ್ರಿಂದ ಬ್ರಹ್ಮಚರ್ಯ ಆಶ್ರಮದಿಂದ ಸನ್ಯಾಸ ಮಾಡಬಹುದು ಅಂತಲೂ ವಾಕ್ಯ ಇದೆ. ಆಮೇಲೆ ಈ ಪಿತೃಋಣವನ್ನು ತೀರಿಸೋಕ್ಕೂ ದೇವಋಣವನ್ನು ತೀರಿಸೋಕ್ಕೂ ಮದುವೆನೇ ಆಗ್ಬೇಕು. ಮದುವೆಗೆ ಮುಂಚೆ ಮಕ್ಕಳು ಪಡ್ಕೊಂಡ್ರೆ ಅದನ್ನ ಪಿತೃಋಣ ತೀರಿಸ್ತ ಅಂತ ಹೇಳಲ್ಲ ನಾವು, ಅದು ಶಾಸ್ತ್ರದ ಸಮ್ಮತಿ ಇಲ್ಲ. ಅದಕ್ಕೆ ಶಾಸ್ತ್ರೋಕ್ತವಾದ ಮಾರ್ಗದಲ್ಲಿ ಶಾಸ್ತ್ರದ ಸಮ್ಮತಿ ಇಲ್ಲ, ಎಲ್ಲಾದನ್ನು ಮಾಡ್ಬೇಕು ಅವನು. ಹಾಗಿರೋದ್ರಿಂದ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡುವುದಕ್ಕೆ ಮುಂಚೆ ಅವರಿಗೆ ಋಣಿತ್ವ ಎಂಬುದೇ ಹೊಂದುವುದಿಲ್ಲ. ಋಣಿಗಳೇ ಅಲ್ಲ ಅವರು. ಋಣಿಗಳು ಅನ್ನೋದು ಗೃಹಸ್ಥಾಶ್ರಮದಲ್ಲೇ ಬರೋದು. ಆ ಗೃಹಸ್ಥಾಶ್ರಮ ಯಾಕೆ ಇಷ್ಟಪಟ್ಟು ಸ್ವೀಕಾರ ಮಾಡಿರೋದು ಅವರು, ಇಷ್ಟಪಟ್ಟು ಸ್ವೀಕಾರ ಮಾಡಿದ ಮೇಲೆ ಅಯ್ಯೋ ಎಷ್ಟೋ ಜನ ಆಡ್ತಾರೆ ನಮಗೆ ಗೊತ್ತೇ ಇರಲಿಲ್ಲ ಕಣ್ರಿ, ಅಯ್ಯೋ ಮದುವೆ ಇಷ್ಟೆಲ್ಲ ಕಷ್ಟ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಏನಾದರೂ ಒಂದು ಗೊತ್ತಿತ್ತು ನಿಮಗೆ. ನಿಮಗೆ ಯದ್ಯಪಿ ಅದರ ಎಲ್ಲ ಮುಖಗಳು ಗೊತ್ತಿಲ್ಲದೇ ಇರಬಹುದು, ಯಾವುದೋ ಒಂದು ಗೊತ್ತಿತ್ತು. ಆ ಒಂದು ಗೊತ್ತಿರೋ ಆಸೆಗೋಸ್ಕರ ನೀನು ಮದುವೆ ಮಾಡಿಕೊಂಡೆ. ಮದುವೆ ಮಾಡಿಕೊಂಡ ಮೇಲೆ ಹೇಗಿರಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಬ್ರಹ್ಮಚಾರಿ ಆದರೆ ಹೇಗಿರಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅಲ್ಲ ನಮ್ಗೆ ಬ್ರಹ್ಮಚಾರಿ ಆಶ್ರಮ ಸ್ವೀಕಾರ ಮಾಡೋಕೆ ಇಷ್ಟ ಇರಲಿಲ್ಲ ಅಂದರೆ, ಇಷ್ಟ ಇರಲಿಲ್ಲ ಕಷ್ಟ ಇರಲಿಲ್ಲ ಏನು ಕೇಳಕ್ಕೆ ಬರಲ್ಲ. ನೀನು ಹುಟ್ಟಿದೀಯಾ ತಾನೇ, ನೀನು ಬದುಕಬೇಕು ತಾನೇ. ನೀನು ಬದುಕೋದಾದರೆ ಹುಟ್ಟಿದ್ದೀನಿ ಅಂತ ಅಂದ್ಕೊಂಡು ಬದುಕಲೇಬೇಕು, ಹೀಗಿರಬೇಕು ಹಾಗಿರಬೇಕು ಅನ್ನೋ ಆಸೆಗಳನ್ನು ಇಟ್ಕೊಂಡಿರೋದಾದರೆ ನೀನು ಶಾಸ್ತ್ರೋಕ್ತ ಮಾರ್ಗವನ್ನೇ ಅನುಸರಿಸ್ಬೇಕು. ಆವಾಗಲೇ ನಿನ್ನ ಆಸೆಗಳು ಪೂರೈಸುತ್ತೆ, ಬಿಡುಗಡೆಗೂ ಅನುಕೂಲ ಆಗುತ್ತೆ. ಇಲ್ಲ ಅಂದರೆ ಆಸೆ ಪೂರೈಸ್ಕೊಳ್ಳೋಕ್ಕೋಸ್ಕರ ನೀನು ಏನಾದರೂ ಮಾಡೇ ಮಾಡ್ತೀಯ, ಸಿಗಾಕೊಡ್ತೀಯ, ಮತ್ತೆ ಮತ್ತೆ ಜನ್ಮ ಮರಣಗಳ ಚಕ್ರದಲ್ಲಿ ಸಿಗಾಕೋತೀಯ. ಆದರೆ ಅದೇ ಆಸೆಗಳನ್ನು ಪೂರೈಸ್ಕೊಳ್ಳೋಕ್ಕೆ ಶಾಸ್ತ್ರೋಕ್ತ ಮಾರ್ಗವನ್ನು ಅನುಸರಿಸೋ, ಆವಾಗ ಶಾಸ್ತ್ರ ಹೇಳಿದಂತೆ ಮಾಡಿದೆ ಅನ್ನೋ ಒಂದು ಮನಸ್ಸಿಗೆ ಸಮಾಧಾನ. ಆ ಸಮಾಧಾನದಿಂದಲೇ ಚಿತ್ತಶುದ್ಧಿ, ಆ ಚಿತ್ತಶುದ್ಧಿಯಿಂದಲೇ ಭಗವಂತನ ಕಡೆಗೂ ಹೋಗೋಕ್ಕೂ ಅನುಕೂಲ ಆಗುತ್ತೆ. ಶಾಸ್ತ್ರ ಮಾರ್ಗ ಯಾವತ್ತೂ ಅದ್ಭುತವಾದದ್ದು. ಹಾಂ, ಅಧಿಕೋ ಅಧಿಕಾರ ಅನಾರೂಢೋಪಿ ಋಣೀಚೇತ್ ಒಂದು ವೇಳೆ ಅವನಿನ್ನು ಅಧಿಕಾರ ಕತ್ಕೊಂಡೇ ಇಲ್ಲ, ಆ ಅಧಿಕಾರವೇ ಬಂದಿಲ್ಲ. ಈಗ ಮನೆಯಲ್ಲಿ ಅಪ್ಪ ಸಾಲ ಮಾಡ್ಬಿಟ್ಟಿಲ್ಲ, ಮಗ ಏನು ಸಣ್ಣ ಹುಡುಗ, ಅವನಿಗಿನ್ನೂ ಅಧಿಕಾರವೇ ಬಂದಿಲ್ಲ, ಏನು ಅಂತಲೇ ಗೊತ್ತಿಲ್ಲ. ಸಾಲ ಅಂದ್ರೇನು ಗೊತ್ತಿಲ್ಲ, ಖರ್ಚು ಅಂದ್ರೇನು ಗೊತ್ತಿಲ್ಲ ಅವನಿಗೆ. ಅಪ್ಪ ಸತ್ತೋಗ್ಬಿಟ್ಟ ಅಂತ ಇಟ್ಕೊಳ್ಳಿ, ಆ ಮಗುನ ಹಿಡ್ಕೊಳಕ್ಕಾಗತ್ತ ನೀವು? ಇಲ್ಲ. ಒಪ್ಪುತ್ತಾ? ನಮ್ಗೆ ಇವತ್ತು ಕಾನೂನಾದರೂ ಒಪ್ಪುತ್ತಾ? ಹೋಗಿ ಅವನಿಗೆ ಮತ್ತೆ ಅಧಿಕಾರ ಬರುತ್ತಲ್ಲ, ಅವಾಗ ಕೇಳ್ಬೋದೇನೋ. ಅವನು ದೊಡ್ಡವನಾಗ್ತಾನೆ, ದೊಡ್ಡವನಾದ್ಮೇಲೆ ನೋಡಪ್ಪ ನಿಮ್ಮ ಅಪ್ಪ ಇಷ್ಟು ಸಾಲ ಮಾಡಿಬಿಟ್ಟಿದ್ದ, ನೀವು ಕೊಡು ಅಂತ ಕೇಳ್ಬೋದು. ಇಲ್ಲ ಕಂಡ್ರೆ ನಂಗೆ ಓದಕ್ಕೂ ಯಾವ ಸಂಬಂಧನೂ ಇಲ್ಲ, ನೀವು ನನ್ನನ್ನು ಕೇಳಲೇಬೇಡಿ ಅಂದರೆ ಏನು ಮಾಡ್ಕೊಳಕ್ಕಾಗಲ್ಲ. ಮೊನ್ನೆ ನಮ್ಮೂರಲ್ಲೊಂದು ವಿಚಾರ ಆಯಿತು. ಒಬ್ಬ ಮಹಾಪುರುಷ ಒಂದು 15 ಕೋಟಿ ಸಾಲ ಮಾಡಿ ನೇಣಕೊಂಬ ಮಾಡ್ದ, ಪಾಪ ಚೆನ್ನಾಗಿ ಮಾಡ್ದ, ಸಾಲ ಮಾಡೋವಾಗಲೂ ಕಡಿಮೆ ಮಾಡಿಲ್ಲ, ಸಂಪೂರ್ಣವಾಗಿ ಮಾಡಿದ್ದಾನೆ. 15 ಕೋಟಿ ಮಾಡಿಬಿಟ್ಟು ಇಡೀ ನಮ್ಮ ಸುತ್ತಮುತ್ತಲು ಒಂದು 25 ಹಳ್ಳಿಯಲ್ಲಿ ಎಲ್ರಿಗೂ ನಾವು ಹಾಕ್ಬಿಟ್ಟಿದ್ದಾನೆ ಜೈ ಅಂದ್ಬಿಟ್ಟ. ಈಗ ಅವನು ಪುಸ್ತಕದಲ್ಲಿ ಬರೆದಿಟ್ಟಿದ್ದ ಇಂತಿಂಥವ್ರಿಗೆ ಇಂತಿಂಥ ಕೊಡಬೇಕು ಅಂತ, ಅವ್ನು ಬರೆದಿಟ್ಟಿದ್ದಾನೆ ಅಂತ ಅಂದ್ಕೊಂಡಿದ್ರು ಅಥವಾ ಇವ್ರುಗಳು, ಪಾಪ ಇವ್ರ ಪುಸ್ತಕದಲ್ಲಿ ಬರ್ಕೊಟ್ಟಿದ್ದಾರೆ ಇವರು, ಅವ್ರ ಪುಸ್ತಕದಲ್ಲಿ ಬರೆದಿರ್ಬೇಕಪ್ಪ. ಅದು ಬರೆದಿದೆಯೋ ಇಲ್ವೋ ಗೊತ್ತಿಲ್ಲ, ಆ ಪುಸ್ತಕಗಳೇ ಇಲ್ಲ ಇವಾಗ. ಇವ್ರು ಹೋದಾಗ ನೋಡಿರ್ತಾರೆ, ಅವ್ನು ಇವನಿಗೆ ಇಷ್ಟು ಕೊಡಬೇಕು ಇವನಿಷ್ಟು ಕೊಡಬೇಕು ಬರೆದಿದ್ದೀನಿ ಅಂತ ಹೇಳಿ ಬರೆದಿಟ್ಟಿದ್ದಾನೆ, ಆ ಪುಸ್ತಕಗಳು ಮಾತ್ರ ಈಗ ಕಾಣ್ತಾ ಇಲ್ಲ. ಅವನ ಹೆಂಡತಿಯನ್ನು ಹೋಗಿ ನೋಡಮ್ಮ ನೀನು ಇಷ್ಟು ಕೊಡಬೇಕು, ನಿನ್ನ ಹೆಂಡತಿ ನಿನ್ನ ಗಂಡ ಇಷ್ಟು ತೊಗೊಂಡಿದ್ದ ಅಂದರೆ ನನ್ನ ಗಂಡ ಏನು ಮಾಡಿದ್ರೋ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂದವರು. ಏನೂ ಮಾಡೋಕ್ಕಾಗ, ಎಲ್ಲರೂ ಲಭೋ ಲಭೋ ಅಂತ ಇದ್ದಾರೆ. ಈಗ ನನ್ನ 40 ಲಕ್ಷ ಹೋಯ್ತು, ನಂದು 60 ಲಕ್ಷ ಹೋಯ್ತು, ನಂದು 1.5 ಕೋಟಿ ಕಣೋ ಅಂತ ಹೇಳಿದ್ರು. ಏನೂ ಮಾಡೋಕ್ಕಲ್ಲ. ಅದರಿಂದ ಅಧಿಕಾರಕ್ಕೆ ಹತ್ಕೊಂಡೇ ಇಲ್ಲ ಅಂತಾದರೂ, ಅವ್ನಿಗೆ ಅಧಿಕಾರವೇ ಬಂದಿಲ್ಲ ಅಂತಾದಾಗಲೂ ನೀವು ಋಣಿನೇ, ಋಣವನ್ನು ಅನುಭವಿಸ್ಲೇಬೇಕು ಅಂತ ನೀನೇನಾದ್ರು ಹೇಳೋದಾದರೆ, ಆಗ ಎಲ್ಲರೂ ಎಲ್ಲ ಕಾಲದಲ್ಲೂ ಋಣಿಗಳಾಗಿರ್ತಾರೆ ಅಂತ ಅನಿಷ್ಟವಾದದ್ದು ಬಂದು ಒದಗುತ್ತೆ, ಅನಿಷ್ಟವಾದದ್ದು ಬಂದು ಒದಗುತ್ತೆ ಅನ್ನೋದನ್ನು ಅವನು ಒಪ್ಪಲ್ಲ.
ಎಲ್ಲರೂ ಎಲ್ಲ ಕಾಲದಲ್ಲೂ ಋಣಿಗಳೇನೆ ಅಂತ ಅನ್ನೋದನ್ನ ಯಾರೂ ಒಪ್ಪಲ್ಲ. ಋಣಿತ್ವ ಅನ್ನೋದು ಯಾರು ಸಾಲ ಮಾಡಿರ್ತಾನೋ ಅವನಿಗೆ ಬರುತ್ತೆ, ಅವ್ರದ್ದು ಎಲ್ರಿಗೂ ಬರುತ್ತಾ. ಹಾಗೆ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದ ಮೇಲೆ ಅವುಗಳು ಬಂದಿರುತ್ತೆ ಹೊರತು, ಗೃಹ ಬೆಳಗ್ಗೆನೂ ಹೇಳಿದ್ನಲ್ಲ ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿದ ಮೇಲೆ ನನ್ನ ಮಕ್ಕಳನ್ನು ಪಡ್ಕೊಳ್ಳಲ್ಲ ಅನ್ನೋಕ್ಕೆ ಬರಲ್ಲ. ಯಾಕೆ? ನಿನಗೊಂದು ಋಣಿತ್ವ ಇದೆ, ಪಿತೃಋಣದ ಋತೃಋಣ ಅಂತ, ಅದನ್ನು ತೀರಿಸೋದಕ್ಕೋಸ್ಕರ ನಿನ್ನ ಮಕ್ಕಳು ಪಡ್ಕೋಬೇಕು. ಯದ್ಯಪಿ ಮಕ್ಕಳು ಪಡ್ಕೋಬೇಕು ಅನ್ನೋದು ನಿನ್ನ ಆಸೆಯೇ, ಆದರೂ ಈ ಭಾವನೆ ನೀನು ಇಟ್ಕೊಂಡು ಮಾಡು, ಆವಾಗ ನಿನಗೆ ಋಣ ಹೋಯಿತು ಅಂತ ನಮ್ಮ ಶಾಸ್ತ್ರದಲ್ಲಿ ಈಗಲೂ ಒಂದು ನಮ್ಮ ಹಳ್ಳಿ ಕಡೆಯಲ್ಲಿ ಇಟ್ಕೊಂಡಿದ್ದಾರೆ. ಮಗು ಆಯಿತು, ಗಂಡು ಮಗು ಹುಟ್ಟಿತು ಅಂದ ತಕ್ಷಣ ನದಿಗೆ ಹೋಗಿ, ಅಥವಾ ಆ ಊರಲ್ಲಿ ಕೆರೆ ಗಿರೆ ಇದ್ದರೆ ಅಥವಾ ನಾಲೆ ಇದ್ದರೆ ಏನೋ ಎಲ್ಲಿ ನೀರಿನ ಸ್ಥಾನಗಳಿದೆಯೋ ಅಲ್ಲಿ ಹೋಗಿ ಒಂದಷ್ಟು ಅಕ್ಷತೆಯನ್ನು ತಗೊಂಡು ಎಳ್ಳು ಎಳ್ಳು ಕೆಲವು ಎಳ್ಳು ಅಕ್ಕಿನೂ ಸೇರಿಸ್ಕೋತಾರೆ. ಹೀಗೆ ಮೇಲಿಕ್ಕಿ ಎರಚಬೇಕು, ಎರಚಿಬಿಟ್ಟು ಋಣ ಪಿತೃಋಣ ಮುಕ್ತೋಸ್ಮಿ, ಪಿತೃಋಣದಿಂದ ನಾನು ಮುಕ್ತನಾದೆ ಅಂತ ಹೇಳಿ ನೀರನ್ನು ಸ್ನಾನ ಮಾಡ್ಕೊಂಡು ಬನ್ನಿ. ಮಗು ಹುಟ್ಟಿದೇನೋ ಶಬ್ದ ಕೇಳಿದ ತಕ್ಷಣ ಹೋಗ್ತಾರೆ, ಹಾಗೆ ಮುಳುಗ್ಬಿಟ್ಟು ಬರ್ತಾರೆ, ಪಿತೃಋಣದಿಂದ ಮುಕ್ತನಾದನಪ್ಪ ನಾನು ಅಂತ ಅದು ಇಟ್ಕೊಂಡಿದ್ದಾರೆ. ಅಂದರೆ ಪಿತೃಋಣವನ್ನು ತೀರಿಸ್ಕೊಳ್ಳೋದು ಮಗು ಆದಮೇಲೇನೆ ಅಂತ. ಸರಿ, ಇದನ್ನ ಈಗ ಮಗು ಆಗಬೇಕು ಅನ್ನೋ ಆಸೆ ಇದೆ, ಆದರೆ ಅದನ್ನು ಕೇವಲ ಲೌಕಿಕ ಭಾವನೆ ಮಾಡಬೇಡ, ಪಿತೃಋಣದ ಮುಕ್ತಿಗಾಗಿ ಮಾಡ್ತಾ ಇದ್ದೀನಿ. ಏನು ಮಾಡು, ಗೆದ್ದೆ ಮದುವೆ ಆಗ್ತೀನಿ ಮಕ್ಕಳೇ ಬೇಡ ಅಂತ ಆ ಆಸೆ ಇಟ್ಕೊಬೇಡ, ಯಾಕೆ ಪಿತೃಋಣ ಉಳ್ಕೊಂಡೇ ಉಳ್ಕೊಳ್ಳಿ. ಅದರಿಂದ ಮದುವೆ ಆದರೆ ಮಕ್ಕಳನ್ನೇ ಪಡ್ಕೋ, ಶಾಸ್ತ್ರೋಕ್ತ ರೀತಿಯಲ್ಲಿ ಮಕ್ಕಳು ಪಡ್ಕೋ. ಅದರಿಂದ ಪಿತೃಋಣದಿಂದಲೂ ಬಿಡುಗಡೆ ಆಗುತ್ತೆ, ಲೌಕಿಕ ಸಂತೋಷವೂ ಇರುತ್ತೆ. ಇಲ್ಲಾಂದ್ರೆ ಮದುವೆ ಆಗಿದ್ದಾರೆ ಒಂದಷ್ಟು ವರ್ಷ ಆಯಿತು ಮಕ್ಕಳಿಲ್ಲ, ಏನು ಅವರ ಮಕ್ಕ ನೋಡ್ಕೊಂಡು ಕೂತ್ಕೊಂಡಿರ್ಬೇಕು, ಏನಕ್ಕೋಸ್ಕರ ಜೀವ ಏನಕ್ಕಪ್ಪ, ಏನೂ ಇಲ್ಲ. ಅದರಕ್ಕಿಂತ ಮಕ್ಕಳಾಯಿತು, ಅವರ ಲಾಲನೆ ಪಾಲನೆ, ಅವರ ಪೋಷಣೆ, ಅವ್ರನ್ನ ಬೆಳೆಸೋದು, ಅವ್ರನ್ನ ಒಂದು ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗೋದು ಅನ್ನೋದ್ರಲ್ಲಿ ನಿಮಗೊಂದು ಸಂತೋಷ ಇದೆ. ಮಕ್ಕಳಾಗದೇ ಇರೋರಿಗೆ ಗೊತ್ತು ಅದರ ದುಃಖ ಎಷ್ಟು ಅಂತ. ಮಕ್ಕಳಾದವರು ಯದ್ಯಪಿ ಅಯ್ಯೋ ತಲೆನೋವು ಅಂತ ಇರ್ತಾರೆ, ಇಷ್ಟು ಕಷ್ಟಪಡ್ತಾ ಇರ್ತಾರೆ ತುಂಬ ಜನ, ನಮ್ಮ ತಂಗಿಯವರೆಲ್ಲ ಇದಾರಲ್ಲ ನೋಡ್ತೀನಲ್ಲ ಅಯ್ಯಪ್ಪ ಅಂತಾರೆ. ಆದರೆ ಅಯ್ಯಪ್ಪ ಅನ್ನೋವಾಗ ನಾನು ಹೇಳ್ತೀನಿ, ನಮ್ಮ ನೆಂಟರಲ್ಲೇ ಒಬ್ಬರು ಪಾಪ ಮಕ್ಕಳಾಗದೇ ಇರೋರು ಇದ್ದಾರೆ, ಎಷ್ಟೋ ವರ್ಷ ಆಯಿತು ಮದುವೆ ಆಗಿ, ಆದರೆ ಅವ್ರಿಗೆ ಮಕ್ಕಳಾಗಿಲ್ಲ ಅನ್ನೋ ಒಂದು ದುಃಖ ಇದೆಯಲ್ಲ, ಯಾವಾಗಲೂ ಹೇಳ್ಕೊತಾ ಇರ್ತಾರಲ್ಲ, ನಾನು ಅಂತೀನಿ ಅವ್ರನ್ನ ನೋಡು ಮಕ್ಕಳಾಗದೇ ಇರೋದ್ರಿಂದ ಅವ್ರು ಎಷ್ಟು ದುಃಖ ಪಡ್ತಾ ಇದ್ದಾರೆ ಅಂತ. ಅದರಿಂದ ಮಕ್ಕಳಾಗಿರೋದಕ್ಕೆ ಒಂದು ಸಂತೋಷ ಪಡಬೇಕು ನೀನು, ಆ ಮಕ್ಕಳಿಂದ ಸಂತೋಷವೂ ಪಟ್ಟಿದೆಯಾ ತಾನೇ ನೀನು, ಅವರ ಆಟ ಇದನ್ನೆಲ್ಲ ನೋಡಿ. ಆಗಿದ್ಮೇಲೆ ಕೆಲವೊಂದು ತೊಂದರೆನೂ ಇರುತ್ತೆ, ಒಂದು ಅನುಕೂಲ ಅಂದ್ರೆ ಒಂದು ತೊಂದರೆ ಇದ್ದೇ ಇರುತ್ತಾ, ಅವುಗಳನ್ನು ಅಷ್ಟು ಗಣನೆಗೆ ತಗೊಳಕ್ಕೆ ಹೋಗಬಾರ್ದು. ಶಾಸ್ತ್ರ ಮಾರ್ಗನೂ ಹೌದು, ಪ್ರತಿಪನ್ನ ಗಾರ್ಹಸ್ಥಸ್ಯಾಪಿ ಗೃಹ ಧ್ವನಿಭೂತ್ವ ಪ್ರವ್ರಜೇತ್ ಯದಿವಾ ಇತರಥ ಬ್ರಹ್ಮಚರ್ಯಾದೇವ ಪ್ರವ್ರಜೇತ್ ಗೃಹಾದ್ವಾ ವನಾದ್ವಾ ಇತಿ ಆತ್ಮದರ್ಶನ ಸಾಧನ ಉಪಾಯತ್ವೇನ ಇಷ್ಯತ ಏವ ಪಾರಿವ್ರಾಜ್ಯಂ. ಇನ್ನು ಸರಿ ಸ್ವಾಮಿ, ಋಣ ಬರೋದೇ ಗೃಹಸ್ಥಾಶ್ರಮದಲ್ಲಿ ಅಂತ ಹೇಳಿಬಿಟ್ರೆ, ಇನ್ನು ಬ್ರಹ್ಮಚರ್ಯ ಆಶ್ರಮಾದಿಗಳಿಗೆ ಋಣವೇ ಇಲ್ಲ ಅಂದ್ಬಿಟ್ರೆ ಅವ್ರು ಸೀದಾ ಇದಕ್ಕೂ ಸನ್ಯಾಸವನ್ನು ಮಾಡ್ಬೋದು. ಗೃಹಸ್ಥ ಏನು ಮಾಡಬೇಕು ಅಂದರೆ ಗೃಹಸ್ಥಾಶ್ರಮ ಪಡ್ಕೊಂಡು ಅಲ್ಲಿ ಹೇಳಿರುವಂತಹ ಶಾಸ್ತ್ರ ಕರ್ಮಗಳನ್ನು ಮುಗಿಸಿದ ಮೇಲೆ, ಏನು ಎಲ್ಲವನ್ನೂ ಮಾಡಬೇಕು ಅಂತಿಲ್ಲ, ಮಾಡೋಕ್ಕಾಗತ್ತೆ ಅಂತಲೂ ಇಲ್ಲ, ನಮ್ಮ ನಮ್ಮ ಒಂದು ಇರುವಿಕೆಯಲ್ಲಿ ನಮ್ಮ ಹೊಂದಾಣಿಕೆಯಲ್ಲಿ ನಾವು ಎಷ್ಟು ಮಾಡಬಹುದೋ ಅಷ್ಟನ್ನೇ ಭಗವದರ್ಪಿತ ಕರ್ಮಗಳನ್ನು ಮಾಡ್ತಾ, ಅಥವಾ ಇನ್ನೂ ಹೆಚ್ಚು ಮಾಡೋಕ್ಕಾದರೆ ಶಕ್ತಿ ಕೊಟ್ಟಿದ್ರೆ ಹೆಚ್ಚು ಮಾಡು. ಭಗವಂತ ಶಕ್ತಿ ಕೊಟ್ಟಿದ್ದಾನೆ, ಮನಸ್ಸು ಕೊಟ್ಟಿದ್ದಾನೆ, ಎರಡೂ ಇರಬೇಕಲ್ಲ. ಆಮೇಲೆ ಎರಡು ಅಂತಿರೋದ್ರಿಂದ ಗಂಡ ಹೆಂಡತಿ ಅಂತಿರೋದ್ರಿಂದ ಇಬ್ಬರೂ ಹೊಂದ್ಕೋಬೇಕಲ್ಲ, ಇಬ್ಬರೂ ಒಪ್ಕೋಬೇಕಲ್ಲ. ಅದಕ್ಕೆ ಸಣ್ಣದರಿಂದಲೂ ಸಂಸ್ಕಾರಗಳನ್ನು ಸೇರಿಸ್ಕೊಂಡು ಹೋಗೋದು ಭಾರಿ ಮುಖ್ಯ. ಅವರು ವಯಸ್ಸಾದ ಮೇಲೂ ಕೂಡ ಅದೇ ಸಂಸ್ಕಾರದಿಂದ ಬೆಳೆದಿರ್ತಾರೆ. ಇವತ್ತು ನಮ್ಮ ಮಕ್ಕಳೆಲ್ಲ ಕ್ರಿಶ್ಚಿಯನ್ ಕಾನ್ವೆಂಟ್ಗೆ ಹೋಗಿ ಬಂದು ಹೊರಗಡೆ ಬಂದು ಎಷ್ಟು ವಯಸ್ಸಾದರೂ ಅದೇ ಬುದ್ಧಿ ಇಟ್ಕೊಂಡಿರ್ತಾರೆ. ಇನ್ನು ಅವ್ರ ಕೈಲಿ ಏನು ಕರ್ಮ ಮಾಡಿಸ್ತೀರಿ ನೀವು, ಏನು ಶಾಸ್ತ್ರೋಕ್ತ ಭಾವನೆಗಳನ್ನು ಮಾಡಿಸೋದು, ಮಾಡ್ಸೋಕ್ಕೆ ಆಗಲ್ಲ. ಯಾಕೆ? ಆ ಸಂಸ್ಕಾರ ತುಂಬಿರೋದು ಆ ಥರ. ಮತ್ತು ನಾವು ಮನೆಯಲ್ಲಿ ಹೇಳ್ಕೊಟ್ಟಿದ್ದೀವಲ್ಲ ಅಂದರೆ ಯಾವತ್ತೂ ಮನೆಯನ್ನು ಅವ್ರು ಗುರುಕುಲ ಅಂತ ಅಂದ್ಕೊಳ್ಳೋದೇ ಇಲ್ಲ. ಗುರುಕುಲ ಶಾಲೆ ಮೇಷ್ಟ್ರು ಅಂತ ಎಲ್ಲಿ ಹೇಳ್ಬಿಡ್ತಾರೆ ಅದು ತಲೆಯಲ್ಲೋಗಿ ತುಂಬ್ಕೊಂಡ್ಬಿಡುತ್ತೆ, ಭಾರಿ ಡೇಂಜರ್ ಅದು. ಅದಕ್ಕೆ ಶಾಲೆಯಲ್ಲಿ ಏನೇನೋ ಹೇಳ್ಕೊಟ್ಟಿದ್ದನ್ನು ತೆಗಿಯೋಕ್ಕೆ ಆಗಲ್ಲ. ನಿಮ್ಮ ಮನೇಲಿ ಮಕ್ಕಳು ಹಾಗೆ ಇಟ್ಕೊಂಡಿರ್ತಾರೆ, ನಮ್ಮ ಮೇಷ್ಟ್ರು ಹೇಳ್ಕೊಟ್ಟಿರೋದು ಹೀಗೇನೆ ಅಂತಾರೆ.
ಮತ್ತು ಯಾಕಪ್ಪ ಹೀಗೆ ಅಂತ ನಾವು ಮನೇಲೂ ಒಳ್ಳೊಳ್ಳೆ ಸಂಸ್ಕಾರವನ್ನೇ ತುಂಬಿದ್ದೀವಿ, ಆ ಸ್ಕೂಲಿನ ಇದೇ ಜಾಸ್ತಿ ತುಂಬಿಕೊಂಡಿದೆಯಲ್ಲ ಅಂದರೆ ನಾವು ಕೂಡ ಅದು ವಿದ್ಯಾಶಾಲೆ, ಅದು ಪಾಠಶಾಲೆ, ಅದು ಗುರುಕುಲ, ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬಾ ಅಂತ ಎಲ್ಲ ಕಡೆ ಬರೆದಿರ್ತಾರೆ. ಅದನ್ನು ಅಷ್ಟು ಪವಿತ್ರ ನಮ್ಮ ಇದರಲ್ಲೇ ಇದೆ, ನಮ್ಮ ರಕ್ತದಲ್ಲೇ ಇದೆ. ಎಲ್ಲಿ ಪಾಠ ಹೇಳ್ಕೊಡ್ತಾರೋ ಆ ಜಾಗ ಪವಿತ್ರವಾದ ಜಾಗ ಅಂತ ನಮ್ಮ ಭಾವನೆ ಇದೆ ನಮಗೆ. ಹಾಗಿರೋದ್ರಿಂದ ಅಲ್ಲಿ ಕಲ್ತಿರೋದನ್ನು ಹಾಗೆ ತುಂಬ್ಕೋತಾರೆ. ಭಾರಿ ಕಷ್ಟ. ಅಂದರೆ ಕ್ರಿಶ್ಚಿಯನ್ ಕಾನ್ವೆಂಟ್ಗಳಿಗೆ ಕಳಿಸ್ಬಾರ್ದು, ನಮ್ಮವ್ರದೇ ಹಿಂದೂಗಳೇ ಯಾವ್ದಾದ್ರು ಸ್ಕೂಲ್ಗಳಿಗೆ ಶುರು ಮಾಡಿ ಅಲ್ಲೇ ವಿದ್ಯಾಭ್ಯಾಸಗಳನ್ನು ಹೇಳ್ಕೊಡ್ಬೇಕು. ಅಲ್ಲಿ ನಾವೇನು ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಯಾವ ಟೆಕ್ನಾಲಜಿಗೂ ನಾವು ವಿರೋಧ ಅಲ್ಲ. ಹಿಂದೆ ಮಹಾಭಾರತ ರಾಮಾಯಣದ ಆ ಟೆಕ್ನಿಕಲ್ ದೃಷ್ಟಿಯಲ್ಲಿ ನೋಡಿದರೆ ಬೇಕಾದಷ್ಟು ಟೆಕ್ನಾಲಜಿ ವಿಚಾರ ಅಲ್ಲೂ ಇದೆ. ಯಾಕಿಲ್ಲ, ನಾವು ಯಾವುದಕ್ಕೂ ವಿರೋಧಿಗಳಲ್ಲ. ಯಾವ ಮಾರ್ಗದಲ್ಲಿ ಕಲಿಸಬೇಕು ಅನ್ನೋದು ಮುಖ್ಯ. ಯಾವ ಮಾರ್ಗದಲ್ಲಿ ಕಲಿಸಿದರೆ ಅವರು ಈ ಧರ್ಮದಲ್ಲೂ ಇದ್ದು ಆ ಟೆಕ್ನಾಲಜಿನೂ ಉಪಯೋಗಿಸ್ಕೋತಾರೆ, ಅದು ಮುಖ್ಯ. ಕಷ್ಟ ಅದೆಲ್ಲ ಇವತ್ತು. ಹಾಂ, ಗೃಹಸ್ಥಾಶ್ರಮವನ್ನು ಪಡೆದುಕೊಂಡವನಾದಮೇಲೂ ಕೂಡ ಗೃಹಸ್ಥಾಶ್ರಮದಿಂದ ವಾನಪ್ರಸ್ಥನಾಗಿ ವಾನಪ್ರಸ್ಥಾಶ್ರಮದಿಂದ ಸನ್ಯಾಸ ಮಾಡಬಹುದು ಅಂತಿದೆ, ಅಥವಾ ಬ್ರಹ್ಮಚರ್ಯ ಆಶ್ರಮದಿಂದಲೇ ಸನ್ಯಾಸ ಮಾಡಬಹುದು, ಅಥವಾ ಗೃಹಸ್ಥಾಶ್ರಮದಿಂದ ನೇರ ಸನ್ಯಾಸ ಮಾಡಬಹುದು, ವಾನಪ್ರಸ್ಥನಾಗಿಯೂ ಸನ್ಯಾಸ ಮಾಡಬಹುದು. ಅಲ್ಲ, ಅಷ್ಟು ಇದಿದೆ ನೋಡಿ. ಬ್ರಹ್ಮಚರ್ಯಾಶ್ರಮದಿಂದಲೇ ಸನ್ಯಾಸ ಮಾಡಬಹುದು, ಆಮೇಲೆ ಗೃಹಸ್ಥಾಶ್ರಮನಾಗಿಯೂ ನೇರ ಸನ್ಯಾಸ ಮಾಡಬಹುದು, ಅಥವಾ ಗೃಹಸ್ಥನಾಗಿ ವಾನಪ್ರಸ್ಥನಾಗಿಯೂ ಸನ್ಯಾಸ ಮಾಡಬಹುದು ಅಂತ ಆತ್ಮದರ್ಶನದಕ್ಕೆ ಸಾಧನವಾಗಿ ಉಪಾಯವಾಗಿ ಈ ಪಾರಿವ್ರಾಜ್ಯವನ್ನು ವಿಧಾನ ಮಾಡ್ತಾ ಇರೋದ್ರಿಂದ ಅದು ಕೂಡ ನಮ್ಗೆ ಇಷ್ಟವೇ. ಪಾರಿವ್ರಾಜ್ಯದ ಆಶ್ರಮ ಸನ್ಯಾಸಾಶ್ರಮ ಅನ್ನೋದು ಬೇಕೇ ಬೇಕು. ಸನ್ಯಾಸಾಶ್ರಮ ಅಂದರೆ ಏನು ಅನ್ನೋ ಚಿಂತನೆ ಬೇಕು. ಸನ್ಯಾಸಾಶ್ರಮ ಬೇಕೇ ಬೇಕು. ತತ್ವಜ್ಞಾನಕ್ಕೋಸ್ಕರವಾಗಿ, ಬ್ರಹ್ಮಜ್ಞಾನಕ್ಕೋಸ್ಕರವಾಗಿ ನನಗಿನ್ನೇನು ಬೇಡ ಅಂತ ಬರಲೇಬೇಕು. ಯಾಕೆ ಅಂದರೆ ಅದೆಲ್ಲವೂ ಮನಸ್ಸಿನಲ್ಲಿ ತುಂಬಿಕೊಂಡಿದೆ ಅಂದರೆ ಅಲ್ಲಿ ಆತ್ಮಚಿಂತನೆ ಅನ್ನೋದೇ ಬರಲ್ಲ. ಆತ್ಮಚಿಂತನೆಯೇ ಬರದೇ ಇರುವಾಗ ಆತ್ಮಜ್ಞಾನ ಅನ್ನೋದಾಗಲ್ಲ. ಯಾವ ರೀತಿಯಾದ ಚಿಂತನೆ ಹಚ್ಕೊಂಡಿದ್ದೀವೋ ಆ ರೀತಿಯಾದ ಜ್ಞಾನ ಆಗುತ್ತೆ. ಇನ್ನು ಬೇರೆ ವಿಚಾರವೂ ಬೇಕು ಅಂತನ್ಸಿದ್ರೆ ಅಲ್ಲಿ ಆತ್ಮ ಅಂತೂ ಬರಲ್ಲ. ಇನ್ನು ರಾಮನಿದ್ದಲ್ಲಿ ಕಾಮ ಇಲ್ಲ, ಕಾಮನಿದ್ದಲ್ಲಿ ರಾಮ ಇಲ್ಲ. ಸರಿ, ಹೊರಗಿನ ವಿಚಾರಗಳು ಬೇಡ ಅನ್ನಿಸ್ತು ಅಂದರೆ ಆಗ ಪರಮಾತ್ಮನೇ ಬೇಕು ಅಂತ ಅನ್ನಿಸ್ತಾ ಇದೆಯಲ್ಲ, ಆ ಮನಸ್ಥಿತಿಯನ್ನೇ ನಾವು ಸನ್ಯಾಸ ಅಂತ ಇರೋದು. ಅದರಿಂದ ಸನ್ಯಾಸಾಶ್ರಮ ಅಂದರೆ ಏನು ಅನ್ನೋ ಚಿಂತನೆ ನಡೀಲಿ. ಈ ಸನ್ಯಾಸಾಶ್ರಮ ಇದೆಯಲ್ಲ, ಆಶ್ರಮೋಕ್ತವಾದ ಸನ್ಯಾಸ, ಒಂದಾನೊಂದು ಶಾಸ್ತ್ರದಲ್ಲಿ ವಿಹಿತ ಮಾಡಿರುವ ಕಾಷಾಯ ವಸ್ತ್ರಗಳಿಂದ ಹೇಳಿರುವಂತಹ ಆಶ್ರಮ ಇದೆಯಲ್ಲ, ಇದು ಇದು ಮುಖ್ಯವೇ ಇದು. ಯಾಕೆ ಮೊನ್ನೆನೇ ಹೇಳಿದಾಗೆ ಬೇರೆ ಯಾವ ಚಿಂತನೆಗಳು ಅಲ್ಲಿ ಬರಲ್ಲ, ಬರಬಾರ್ದು. ಬರಲ್ಲ ಅಂದ್ರೇನು ಬರಬಾರ್ದು. ಅವ್ರಿಗೆ ಸಹಜವಾಗಿ ಆತ್ಮಚಿಂತನೆ ಮಾಡೋದಕ್ಕೆ ಅನುಕೂಲ ಜಾಸ್ತಿ. ಆತ್ಮಚಿಂತನೆ ಮಾಡ್ತಾ ಮಾಡ್ತಾ ಆತ್ಮಸ್ವರೂಪದಲ್ಲಿ ನೆಲೆ ನಿಂತ್ಕೊಳ್ಳೋಕೆ ಅವರಿಗೆ ಅನುಕೂಲ ತರ ಅದು, ಅನುಕೂಲ ತಮಾನು ಹೇಳಿ. ಹಾಗಾದ್ರಿಂದ ಆ ಸನ್ಯಾಸಾಶ್ರಮನೂ ಬೇಕು. ಅದನ್ನು ಸನ್ಯಾಸಾಶ್ರಮ ಅಂತೂ ಯಾವಾಗ ಹೇಳ್ತೀವಿ ಅಂದರೆ ಹಾಗಿದ್ದಾಗ. ಮತ್ತು ಅಲ್ಲಿ ಹೋಗಿ ಆ ಆಶ್ರಮವನ್ನು ಪಡ್ಕೊಂಡು ಮತ್ತೆ ಲೌಕಿಕ ವಿಚಾರಗಳಿಗೆ ಇಳಿದ್ರು, ದುಡ್ಡು ಹಣ ಹೆಂಡ ಇದರಲ್ಲೇ ಮುಳುಗಿದ್ರು ಅಂದರೆ ಅದನ್ನೇನು ಸನ್ಯಾಸ ಆಶ್ರಮ ಅಂತ ಯಾರೂ ಹೇಳಲ್ಲ, ಒಪ್ಕೊಳ್ಳೋಕ್ಕೂ ಆಗಲ್ಲ. ಅಂಥ ಆ ರೀತಿಯಾಗಿ ನಿಮಗೆ ಸನ್ಯಾಸಿಗಳಾಗಿ ಅವರು ಸರಿಯಾಗಿಲ್ಲ ಅಂತ ಆದರೆ ಅವ್ರಿಗೆ ಬೆಲೆನೂ ಕೊಡಬೇಡಿ ಅಂತ ಹೇಳಿದೆ ಶಾಸ್ತ್ರ. ಯಾವ ಶಾಸ್ತ್ರ ಸನ್ಯಾಸಿಗಳನ್ನು ಕಂಡ ತಕ್ಷಣ ಕಾಷಾಯ ದಂಡ ಮಾತ್ರೇಣ ಯತಿ ಪೂಜ್ಯೋ ನ ಸಂಶಯ, ಒಂದು ಕಾಷಾಯ ವಸ್ತ್ರ ಒಂದು ದಂಡ ನೋಡಿದ್ವಿ ಅಂದರೆ ನಮಸ್ಕಾರ ಮಾಡಿಬಿಡಿ ಅಂತಲೂ ಹೇಳಿದೆ. ಆದರೆ ಅದೇ ಶಾಸ್ತ್ರ ಅವನೇನಾದರೂ ಅವನ ಆಶ್ರಮಕ್ಕೆ ತಕ್ಕಾಗಿ ಇಲ್ಲ ಅಂತ ಆದರೆ ಅವನಿಗೆ ಬೆಲೆ ಕೊಡಬೇಡಿ ಅಂತಲೂ ಹೇಳಿದೆ. ಸನ್ಯಾಸಾಶ್ರಮ ಅನ್ನೋದು ಮನಃಪ್ರಧಾನ, ಹೊರಗಿನ ಇದು ಗೌಣ. ಆ ಹೊರಗಿನ ಇದರಲ್ಲಿ ವೇಷದಲ್ಲಿ ಒಂದು ಅನುಕೂಲ ಇದೆ. ನಮ್ಮನ್ನು ಹೇಳಿದ್ನಲ್ಲ, ನನ್ನನ್ನು ಯಾರೂ ಯಾವುದಕ್ಕೂ ಕರಿಬೇಡಿಪ್ಪ, ನಾನು ಸಂಪೂರ್ಣವಾಗಿ ಆತ್ಮಚಿಂತನೆಗೆ ಇರುವಂಥವನು, ನನ್ನನ್ನು ಅದಕ್ಕಾಗಿ ಬಿಟ್ಬಿಡಿ ನನ್ನನ್ನು, ನಾನು ನನ್ನ ಉದ್ಧಾರಕ್ಕಾಗಿ ತತ್ವಜ್ಞಾನಕ್ಕೋಸ್ಕರ ಶ್ರಮಿಸ್ತಾ ಇದ್ದೀನಿ, ಸಾಧ್ಯವಾದರೂ ಒಂದು ಭಿಕ್ಷೆ ಕೊಡಿ, ಇಲ್ಲಾಂದ್ರೆ ಕೊಡಬೇಡಿ ಅಷ್ಟೇ, ಅದನ್ನು ನೀನು ಕೊಡಲ್ಲ ಅಂದರೆ ನಾನೇನು ಕೇಳ್ಕೊಳ್ಳಲ್ಲ. ನನ್ನನ್ನು ಮಾತ್ರ ಮತ್ತೆ ನಿನ್ನ ಲೌಕಿಕ ವಿಚಾರಕ್ಕೆ ಎಳಿಬೇಡ ನನ್ನನ್ನು. ನನ್ನ ಹತ್ರ ಬಂದು ನಮ್ಮ ಮನೇಲಿ ಆ ಕಷ್ಟ ಈ ಕಷ್ಟ, ನನ್ನ ಮಕ್ಕಳಾಗಿಲ್ಲ ಮರಿಯಾಗಿಲ್ಲ, ಮತ್ತು ಅದೇ ವಿಚಾರಗಳನ್ನು ನನ್ನ ಹತ್ರ ಬಂದು ಹೇಳ್ಕೊಬೇಡಿ ಅಂತ ಹೇಳಿ ಅನ್ನೋದನ್ನು ಘೋಷಿತವಾಗಿ ತೋರಿಸೋದಕ್ಕೆ ಇರೋದು ಆಶ್ರಮ. ಅದು ಒಳ್ಳೇದದು, ಅವನನ್ನು ಪಾಡಿಗೆ ಅವ್ನು ಬಿಟ್ಬಿಡಿ, ಅವ್ರು ತಮ್ಮ ಅಮ್ಮನ ಉದ್ಧಾರ ಮಾಡ್ಕೊಳ್ಳಿ. ಒಬ್ಬ ಉದ್ಧಾರ ಅಂದ್ರೆ ಇಡೀ ಸಮಾಜವನ್ನೇ ಉದ್ಧಾರ ಮಾಡ್ತಾನ.
ಎಷ್ಟೋ ಜನರನ್ನ ಎಳ್ಕೊಂಡು ಹೋಗ್ತಾನ ಅವನು ಆ ತತ್ವಜ್ಞಾನದ ಕಡೆಗೆ. ಖಂಡಿತ ಅವನಿಗೆ ಸಹಾಯ ಮಾಡಿ ಸ್ವಲ್ಪ. ಅವನು ಹಾಗಿಲ್ಲ ಅಂದರೆ ಖಂಡಿತ ಸಹಾಯ ಮಾಡಬೇಡಿ. ನಿನ್ನ ಸರಿ ಇಲ್ಲ ಕಣಪ್ಪ, ನೀನು ಸ್ವಲ್ಪ ಸರಿಯಾಗುವಂತಲ ಹೇಳಿ, ಪರವಾಗಿಲ್ಲ, ಏನಾಗಲ್ಲ. ಶಾಸ್ತ್ರ ಎಲ್ರಿಗೂ ಅವಕಾಶ ಕೊಟ್ಟಿದೆ. ಹರಿ ಓಂ ಶ್ರೀ ಕೃಷ್ಣ ಅರ್ಪಣ ವಸ್ತು.